ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಕೂಡ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ರೆ ನೀವೆಲ್ಲರೂ ಕೂಡ ಒಂದು ರೀತಿ ಆಶ್ಚರ್ಯಕರದಿಂದ ನೋಡ್ಲೇಬೇಕು. ಇವರು ಕೂಡ ನಮ್ಮ ಒಂದು ಜೀವನ ಪರ್ಯಂತ ಇವರು ಕೂಡ ಈ ರೀತಿಯ ಒಂದು ಭಾಗ ಇದೆಯಾ? ನಿಜವಾಗ್ಲೂ ಇವರು ಕೂಡ ನಮಗೋಸ್ಕರ ಕಷ್ಟ ಪಡ್ತಾ ಇದಾರ? ಮತ್ ಹಾಗೆ ಇವರಿಂದ ನಮಗೂ ಕೂಡ ತುಂಬಾ ಉಪಯೋಗ ಇದೆಯಾ? ಹಾಗಾದ್ರೆ ಮುಂಚೆ ಯಾವ ತರ ಇತ್ತು, ಈಗ ಅವರು ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ, ಇದರ ಪ್ರತಿಯೊಂದು ಮಾಹಿತಿಯ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ಲಿಕ್ಕೆ ಇವತ್ತಿನ ಒಂದು ಪ್ಯಾನೆಲ್ ಸನ್ನದ್ಧವಾಗಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಕೊರೋನಾ ಮಹಾಮಾರಿ ಅನ್ನೋದು ಆಲ್ಮೋಸ್ಟ್ ಎಲ್ಲಾ ಜನರಿಗೂ ಕೂಡ ಸಂಕಷ್ಟನ ತಂದೊಡ್ಡಿದೆ. ಅದೇ ಸಾಲಿಗೆ ಸೇರುತ್ತೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೀಗೆ ಎಲ್ಲಾ ಈಗ ಸರ್ಕಾರದಿಂದ ಎಲ್ಲಾ ರೀತಿಯಾದಂತಹ ನೆರವಿಗೆ ಬಂದಿರುವಂತಹ ಪ್ರತಿಯೊಂದು ಕೂಡ ಎಲ್ಲರ ತಲೆಯಲ್ಲಿದೆ. ಆದರೆ ಸರ್ಕಾರದಿಂದ ಯಾವುದೇ ನೆರವು ಬಂದಿಲ್ಲದೆ ಇರುವಂತಹ ಒಂದೇ ಒಂದು ಭಾಗ ಮಾತ್ರ ಉಳಿದಿದೆ, ಅದು ಯಾವ್ದಪ್ಪ ಅಂದ್ರೆ ನೃತ್ಯ ಶಾಲೆಗಳು ಅಂತಾನೆ ಹೇಳ್ಬೋದು. ಓಕೆ, ಹಾಗಾದ್ರೆ ಇವತ್ತು ಈ ನೃತ್ಯ ಶಾಲೆಗಳ ಎಲ್ಲ ನಿಮ್ಮ ಯಾರ್ಯಾರಿದ್ದಾರೆ, ಆಲ್ಮೋಸ್ಟ್ ತುಮಕೂರು ಹಾಗೆ ಬೆಂಗಳೂರು ಎಲ್ಲಾ ಕಡೆ ಎಲ್ಲರ ಪರವಾಗಿ ಇವತ್ತು ನಮ್ಮ ಪ್ರಗತಿ ಟಿವಿಯಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ನೃತ್ಯ ಶಾಲೆಯ ಮುಖ್ಯಸ್ಥರಾದ ಅಂದ್ರೆ ಏಂಜಲ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ ಅಧ್ಯಕ್ಷರು, ಹಾಗೆ ತುಮಕೂರು ನೃತ್ಯ ಸಂಘದ ಅಧ್ಯಕ್ಷರು ಜಗದೀಶ್ ಸರ್ ಅವರು, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲು ವೆಲ್ಕಮ್ ಸರ್. ಮತ್ತೆ ಅದೇ ರೀತಿ ಹಾಗೆ ಅಕ್ಷಯ್ ಅವರು ಕೂಡ ಫುಟ್ ಲೂಸ್ ಕ್ರಿಮಿನಲ್ಸ್ ತಂಡದ ಪ್ರಮುಖರು ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ದಿ ಜೋಡಿ ಅಲ್ಲಿಂದ ಇವ್ರ ಟೀಮಿಂದ ತುಂಬಾನೇ ಜನ ಕೂಡ ಅವರು ಕೂಡ ಡ್ಯಾನ್ಸ್ ಅಲ್ಲಿ ಭಾಗವಹಿಸಿದ್ದಾರೆ ದಿ ಜೋಡಿ ಅಲ್ಲೆಲ್ಲ. ಹಾಗೆ ಅವರ ತಂಡದಿಂದ ಒಬ್ಬ ಅಕ್ಷಯ್ ಎಂದು ಅವ್ರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ಓಕೆ ಸರ್, ಹಾಗಾದ್ರೆ ಇವತ್ತಿನ ಕೊರೋನಾ ಎಫೆಕ್ಟ್ ನೃತ್ಯ ಶಾಲೆಗಳ ಮೇಲೆ, ಓಕೆನಾ ಸರ್? ಓಕೆ, ಹಾಗಾದ್ರೆ ಏನಿದು ಸರ್ ಈಗ ಕೊರೋನಾದಿಂದ ಯಾವ ಯಾವ ಸಮಸ್ಯೆ ಆಗ್ತಿದೆ ಆಕ್ಚುಲಿ ನಿಮ್ಮ ಅದರಲ್ಲೂ ನಿಮ್ಮ ಡ್ಯಾನ್ಸ್ ಸ್ಕೂಲ್ಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಈ ಕೊರೋನಾ ಮಹಾಮಾರಿ, ಅದೇ ರೀತಿ ಈ ಪ್ರಭಾವ ಬೀರದ ಮೇಲೆ ಹಾಗೆ ಸರ್ಕಾರದ ನೆರವು ಹೇಗಿದೆ, ಇದ್ರ ಬಗ್ಗೆ ಜಸ್ಟ್ ಸ್ಟಾರ್ಟಿಂಗ್, ಮುಖ್ಯವಾಗಿ ಕೊರೋನಾದಿಂದ ಯಾವ ಸಮಸ್ಯೆ ಆಗ್ತಾ ಇದೆ ಡ್ಯಾನ್ಸ್ ಸ್ಕೂಲ್ಗಳ ಮೇಲೆ ಅದನ್ನ ಹೇಳಿ ಸರ್. ಮೊದಲಿಗೆ ತುಂಬಾ ಥ್ಯಾಂಕ್ಸ್ ಪ್ರಗತಿ ವಾಹಿನಿಗೆ ನಮ್ಮ ಒಂದು ಈ ಒಂದು ಸಂಕಷ್ಟಕ್ಕೆ ಒಂದು ಸ್ಪಂದಿಸಿ ಈ ಒಂದು ವೇದಿಕೆ ಮಾಡಿಕೊಟ್ಟಿರೋದಕ್ಕೆ. ನಮ್ಮ ತುಮಕೂರು ಜಿಲ್ಲೆ ಎಲ್ಲ ನೃತ್ಯ ಶಾಲೆಗಳ ಪರವಾಗಿ ನಿಮಗೆ ಒಂದು ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಕೊರೋನಾ ಅನ್ನೋದು ಇವತ್ತು COVID-19 ಅನ್ನೋದು ನಮಗೆ ಮಾತ್ರ ಬಂದ ನಿಂತಿಲ್ಲ ಸರ್, ಇಡೀ ಪ್ರಪಂಚಕ್ಕೆ ಬಂದ ನಿಂತಿದೆ. ಬಟ್ ಅದರಲ್ಲಿ ಸುಮಾರು ಜನ ಚೇತರಿಸ್ಕೊಳ್ಳೋ ಒಂದು ಮಟ್ಟದಲ್ಲಾದ್ರೂ ಇದ್ದಾರೆ, ಅಟ್ಲೀಸ್ಟ್ ಚೇತರಿಸ್ಕೊಳ್ಳೋಕೆ ಒಂದು ಬೇಸಿಕ್ ಸಿಗ್ತಾ ಇದೆ. ಬಟ್ ನಮಗೆ ಇವತ್ತು ಚೇತರಿಸ್ಕೊಳ್ಳೋಕೆ ಯಾವುದೇ ರೀತಿ ಒಂದು ಆಕ್ಸಿಜನ್ನೇ ಸಿಗ್ತಾ ಇಲ್ಲ, ನಮಗೆ ಏನು ಸಿಗ್ತಾನೆ ಇಲ್ಲ, ನಮ್ಗೆ ಚೇತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ನಮಗೆ. ಒಂದು ಸರ್ಕಾರದಿಂದ ಯಾವುದೇ ರೀತಿ ಒಂದು ಪರಿಹಾರ ಬೇಡ, ಅಟ್ಲೀಸ್ಟ್ ಒಂದು ಮನವಿ ಅವ್ರಿಗೂ ಅವ್ರ ಕಡೆಯಿಂದ ಒಂದೇ ಒಂದು ಮಾತುಗಳು ಇಲ್ಲ, ವಿಧಿವಿ ಅನ್ನೋದಕ್ಕೂ ಒಂದು ಮಾತಿಲ್ಲ. ಆಲ್ಮೋಸ್ಟ್ ಸರ್ಕಾರ ನಿಮ್ಮನ್ನ ಮರ್ತೋಗ್ಬಿಟ್ಟಿದೆ, ಖಂಡಿತವಾಗ್ಲೂ ಸಮಾಜದಲ್ಲಿ ಇಲ್ಲವೇ ಇಲ್ಲ, ನೀವ್ ಇಲ್ವೇ ಇಲ್ಲ. ಏನಂದ್ರೆ ಸರ್ಕಾರದ ಯಾವುದೇ ಸಭೆ ಸಮಾರಂಭಗಳಾಗ್ಲಿ, ರಾಜಕಾರಣಿಗಳದೇ ಸಭೆ ಸಮಾರಂಭ ಆಗಿರ್ಲಿ, ಡ್ಯಾನ್ಸರ್ಸ್ ನೃತ್ಯ ಮಾಡುವಂತವ್ರು ಬೇಕೇ ಬೇಕು ಅವ್ರ ಮನೋರಂಜನೆಗೋಸ್ಕರ. ಆ ಮನೋರಂಜನೆ ಕೊಡುವಂತ ಡ್ಯಾನ್ಸರ್ಸ್ ಎಲ್ಲಿಂದ ಬರ್ತಾರೆ? ನೃತ್ಯ ಶಾಲೆಗಳಿಂದಾನೆ ತಾನೇ ಬರೋದು. ಹೌದು, ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಹೇ ಫಸ್ಟ್ ಇರ್ಲಪ್ಪ ಮನೋರಂಜನೆ ಯಾರೇ, ಯಾಕಂದ್ರೆ 2 ನಿಮಿಷ ಯಾರೋ ಬರ್ ಲೇಟ್ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ಇವತ್ತು ನಮ್ಮನ್ನ ಅದೇ ರಾಜಕಾರಣಿಗಳು, ಅದೇ ಒಂದು ಜನಪ್ರತಿನಿಧಿಗಳು, ಅದೇ ಸರ್ಕಾರಿ ಅಧಿಕಾರಿಗಳು ನಮ್ಮನ್ನ ಕೇಳೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಇವತ್ತು. ಓಕೆ, ಹಾಗಾದ್ರೆ ಅಕ್ಷಿತ್ ಅವ್ರು ಹೇಳಿದ್ರೆ ಅವರು ಯಾವ ರೀತಿ ಹೇಳ್ತಾರೆ ನಮ್ಮ ಕೊರೋನಾದ ಬಗ್ಗೆ ಸಮಸ್ಯೆ, ಅಂದ್ರೆ ಈ ಕೊರೋನಾ ಸಮಸ್ಯೆ ಡ್ಯಾನ್ಸ್ ಸ್ಕೂಲ್ಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ನೋಡಿ. ಮೊದಲಿಗೆ ನಾವು ನೃತ್ಯ ಶಾಲೆಗಳು ಅಂತ ಏನ್ ಮಾಡಿದೀವಿ, ಏನಿಲ್ಲ ಅಂದ್ರೆ ಒಬ್ಬೊಬ್ರು ಕೆಲವೊಂದಷ್ಟು, ಅಂದ್ರೆ ಈಗ ನಮ್ದೇ ತಗೊಳ್ಳಿ, ನಾವು ಸುಮಾರು ಏನಿಲ್ಲ ಅಂದ್ರೆ ಒಂದು 8-10 ವರ್ಷದಿಂದ ನಾವು ಮಾಡ್ತಾ ಇದೀವಿ ನೃತ್ಯ ಶಾಲೆಗಳನ್ನ ನಡೆಸ್ತಾ ಇದ್ವಿ ನಾವು. ಆಮೇಲೆ ರಿಯಾಲಿಟಿ ಶೋಸ್ಗೆ ಸ್ಕಿಪ್ ಆದ್ವಿ, ಆವಾಗ್ಲಿಂದ ನಾವು ಸ್ಟಾಪ್ ಮಾಡಿದ್ವಿ. ನಮ್ದು ಹೊರತುಪಡಿಸಿ ಎಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಬಂದು ಇಲ್ಲಿ ತಮ್ಮ ಒಂದು ಟ್ಯಾಲೆಂಟ್ನ ತೋರಿಸ್ಕೊಂಡು ಅವರು ಅವರ ಡ್ಯಾನ್ಸ್ ಕ್ಲಾಸ್ನ ಇಲ್ಲಿ ಬೆಳೆಸಿದ್ದಾರೆ. ಇವತ್ತು ಅವ್ರ ತಂದೆ ತಾಯಿನೇ ಆಗಿರ್ಬೋದು, ಅವ್ರ ಮಕ್ಕಳೇ ಆಗಿರ್ಬೋದು, ಅಥವಾ ಅವ್ರ ಹೆಂಡತಿ ಮಕ್ಕಳು ಯಾರೇ ಇರ್ಬೋದು, ಅವರೆಲ್ಲ ಬಾಳ್ವೆ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರವ್ರು ಪಡ್ತಿರೋ ಶ್ರಮ ಅಂದ್ರೆ ಡ್ಯಾನ್ಸ್ ಕ್ಲಾಸ್. ನಾವೆಲ್ಲ ನಂಬಿರೋದು ಒಂದೇ, ನೃತ್ಯ ನೃತ್ಯ ನೃತ್ಯ. ನೀವು ಎಲ್ಲೇ ಹೋದ್ರೂ ನಮ್ಗೆ, ನೀವು ಕನ್ಸಲ್ಲಿ ನಾವು ಮಲ್ಕೊಂಡಿದ್ದಾಗ ನೀವು ಹೇಳಿದ್ರು ಹೇಳೋದು ನಮ್ ಬಾಯಲ್ಲಿ ಬರೋದು, ನಮ್ ಕಾಲಲ್ಲಿ ಮಾಡೋದು ನೃತ್ಯ ಒಂದೇ. ಟೋಟಲಿ ಹೇಳಬೇಕಂದ್ರೆ ಡ್ಯಾನ್ಸ್ ಇಸ್ ದ ಪ್ಯಾಷನ್, ಪ್ಯಾಷನ್ ಅಷ್ಟೇ. ನಮ್ಗೆ ಅದ್ ಬಿಟ್ಟು ಬೇರೆ ಏನು ಬರಲ್ಲ, ಅದು ಅದಿಲ್ಲ ಅಂದ್ರೆ ನಮ್ಗೆ ಜೀವನ ಇರಲ್ಲ. ಟು ಬಿ ಫ್ರಾಂಕ್, ಅದೊಂಥರ ನಮ್ಗೆ ಆಕ್ಸಿಜನ್ ಇದ್ದಂಗೆ, ತುಂಬಾನೇ ಆಕ್ಸಿಜನ್. ಇವತ್ತು ಸರ್ಕಾರದ ಕಡೆಯಿಂದ ನಮ್ಗೆ ಯಾವುದೇ ರೀತಿಯಾದಂತ ಸೌಲಭ್ಯನೂ ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋದಕ್ಕೂ ಸಹ ನಮಗೆ ಬಿಡ್ತಾ ಇಲ್ಲ. ಅದು ಎಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟಿದೀವಿ ಅಂತಂದ್ರೆ,
ನಾವು ಉಸಿರಾಡಬೇಕು ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು. ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರೆ ಎಲ್ಲಿ ಕೊರೋನಾ ಬಂದು ಮತ್ತೆ ಮಕ್ಕಳಿಗೆ ಎಲ್ಲಿ ಎಫೆಕ್ಟ್ ಆಗುತ್ತೋ ಅನ್ನೋ ಭಯ ನಮಗೆ. ಅದ್ರ ಜೊತೆಗೆ ಗೌರ್ಮೆಂಟ್ ಅವರು ಯಾವುದೇ ರೀತಿಯಾದಂತಹ ಹೆಲ್ಪ್ ಕೂಡ ಮಾಡ್ತಿಲ್ಲ. ನೀವು ನೋಡಿರ್ಬೋದು ಇನ್ಕ್ಲೂಡಿಂಗ್ ಟೈಲರ್, ಟೈಲರ್ಸ್ ಇದ್ದಾರೆ, ಎಷ್ಟೋ ವಲಸೆ ಕಾರ್ಮಿಕರು ಇದ್ದಾರೆ, ಆಟೋ ಚಾಲಕರಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಅವ್ರಗಳ ಮಧ್ಯ ನಾವು ಒಬ್ಬರಿದ್ದೀವಿ, ನೃತ್ಯ ತರಬೇತುದಾರರಿದ್ದೀವಿ, ನೃತ್ಯ ಶಾಲೆ ಓನರ್ಗಳಿದ್ದೀವಿ. ಅದು ಯಾರ ಕಣ್ಗೂ ಕಾಣ್ತಿಲ್ಲ, ಯಾರ ಕಣ್ಗೂ ಕಾಣಿಸ್ತಾನೆ ಇಲ್ಲ. ಇದು ಬಹಳ ಏನಂತಾರೆ ಅಂದ್ರೆ ಲೈಕ್ ವಿಷಾದಕರ ಸಂಗತಿ. ಯಾಕಂದ್ರೆ ನಾವು ಎಷ್ಟೋ ಮಾಡಿದೀವಿ ಅಂದ್ರೆ ನಾವು ಬರೀ ಇದು ಸರ್ಕಾರಕ್ಕೆ ಮಾಡಿದೀವಿ ಅಂತ ಹೇಳ್ತಿಲ್ಲ, ಸರ್ಕಾರಕ್ಕೋಸ್ಕರ ಅಥವಾ ಮನೋರಂಜನೆಗೋಸ್ಕರ ಎಷ್ಟೋ ಜನ ನಮ್ಮಂತ ಡ್ಯಾನ್ಸ್ ಓನ್ ಡ್ಯಾನ್ಸ್ ಕ್ಲಾಸ್ ಇಂದ ಕಲ್ತು ಆಚೆ ಕಡೆ ಬಂದಿರೋರು ಸುಮಾರು ಜನ ಇವತ್ತು ಟಿವಿ ಚಾನಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ. ಸೊ ಅದರಿಂದ ರೆವೆನ್ಯೂ ಬರ್ತಾನೆ ಇಲ್ವಾ? ಸೊ ನಾವು ಜಿ ಎಸ್ ಟಿ ಕಟ್ತಿಲ್ಲ, ಜಿ ಎಸ್ ಟಿ ಕಟ್ತಾ ಇದೀವಿ ಸರ್ ನಾವು, ಬಟ್ ನಮ್ಮ ನಮ್ ಕತೆ ಯಾರು ಕೇಳೋರೇ ಇಲ್ವಲ್ಲ. ಹೌದು, ಓಕೆ ಸರ್. ಹಾಗಾದ್ರೆ ಈಗ ಡ್ಯಾನ್ಸ್ ಸ್ಕೂಲ್ ಅಂತ ಹೇಳಿದ್ರೆ ಈಗ ಕೊರೋನಾದಿಂದ ಸಮಸ್ಯೆ ಆಗಿದೆ ಅಂತ, ಈಗ ನಿಮ್ಗೆ ಹಾಗಾದ್ರೆ ಈಗ ಸ್ಟೂಡೆಂಟ್ಸ್ ಯಾವ ರೀತಿ ಬರ್ತಾ ಇದಾರ, ಮತ್ತೆ ಹಾಗೆ ಪೇರೆಂಟ್ಸ್ ಏನಾದ್ರೂ ಕಳ್ಸಿಕೊಡ್ತಾ ಇದಾರ, ಹೇಗಿದೆ ಈಗ ಅವರ ಮತ್ತೆ ನಿಮ್ಮ ನಡುವಿನ ನಂಟು ಹೇಗಿದೆ ಈಗ? ನಂಟು ಬಾಂಧವ್ಯ ಅನ್ನೋದು ತುಂಬಾ ಚೆನ್ನಾಗಿದೆ, ಇವತ್ತಿಗೂ ಚೆನ್ನಾಗಿದೆ. ನಮ್ಮ ಅವರ ಬಾಂಧವ್ಯಗಳು ಪೇರೆಂಟ್ಸ್ ನಮ್ ದೇವ್ರು ಇದ್ದಂಗೆ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಎಲ್ಲ ಅಭಿಮಾನಿಗಳು ದೇವರುಗಳು ಅಂತ, ಅದೇ ರೀತಿ ನಮ್ಗೆ ಪೇರೆಂಟ್ಸ್ಗಳೇ ದೇವ್ರು ಇದ್ದಂಗೆ ಇವತ್ತು. ಸೊ ಖಂಡಿತ ಮ್ಯಾಕ್ಸಿಮಮ್ ನಮ್ಗೆ 100% ಅಂತ ಹೇಳಕ್ಕಾಗ್ದಿರೋ 40% ಅಟ್ ಲೀಸ್ಟ್ 40% to 50% ಪೇರೆಂಟ್ಸ್ ಇವತ್ತು ನೀವು ಸ್ಟಾರ್ಟ್ ಮಾಡಿ ನಾವು ಬರ್ತೀವಿ ಕ್ಲಾಸಸ್ಗೆ, ಮಕ್ಕಳನ್ನ ಕಳಿಸ್ಕೊಡ್ತೀವಿ, ನಮಗೂ ಬೇಕು. ನಮ್ಮಲ್ಲಿ ಇದಾರೆ ಪೇರೆಂಟ್ಸ್ ಕಮ್ ಸ್ಟೂಡೆಂಟ್ಸ್ ಬರೋ ಅಂತಾರೆ, ಮ್ಯಾಕ್ಸಿಮಮ್ ಇದಾರೆ ನಮ್ಮಲ್ಲಿ. ಸೊ ಅವರೆಲ್ಲ ಹೇಳ್ತೇವೆ ಒತ್ತಾಯ ಪೂರ್ವಕ ಅವ್ರು ಹೇಳ್ತಾ ಇದಾರೆ, ಮಾಡಿ ನಮ್ಗೆ ಯಾವ ಟೈಮಿಂಗ್ಸ್ ಕೊಡ್ತೀವಿ ನೀವು ಆ ಟೈಮಿಂಗ್ಸ್ ಬರ್ತೀವಿ, ಮಕ್ಕಳು ಫ್ರೀ ಇದಾರೆ ಮನೆಯಲ್ಲಿ, ಹೌಸ್ ವೈಫ್ಸ್ ಇದಾರೆ ಅವರೆಲ್ಲ ಮನೇಲಿರೋಂಥವ್ರು, ನೀವು ಸ್ಟಾರ್ಟ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ಅಲ್ಲಿ ಪರ್ಮಿಷನೇ ಸಿಗ್ತಾ ಇಲ್ಲ ನಾವು ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಇದು ಒಂದು ಜೀವನದ ಪ್ರಶ್ನೆ. ನಮ್ಮದು ಕಮಿಟ್ಮೆಂಟ್ ಅಫ್ಕೋರ್ಸ್ ಇದ್ದೇ ಇದೆ, ಬಟ್ ಹಾಗಂತ ಹೇಳ್ಬಿಟ್ಟು ನಾವು ಒಂದು ಜೀವನದ ಜೊತೆ ಜೀವದ ಜೊತೆ ಆಟ ಆಡೋದು ನಾವು ತುಂಬ ತಪ್ಪಾಗುತ್ತೆ ಇವತ್ತಿನ ಪರಿಸ್ಥಿತಿಲಿ. ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇರೋದೇ ಸರ್ಕಾರದ ಒಂದು ದೃಢ ನಿರ್ಧಾರದ ಮೇಲೆ ನಿಂತಿದ್ದೀವಿ ಇವತ್ತು. ಓಕೆ, ಹಾಗಾದ್ರೆ ಈಗ ನೀವು ಈಗ ಸ್ಟೂಡೆಂಟ್ಸ್ ಬರ್ತಾ ಇದ್ರೆ ಅಂತ ನೀವು ರೆಗ್ಯುಲರ್ ಆಗಿ ಡ್ಯಾನ್ಸ್ ಸ್ಕೂಲ್ನ ಓಪನ್ ಮಾಡ್ತಿದ್ರ, ಮತ್ತೆ ಅಕಸ್ಮಾತ್ ಓಪನ್ ಮಾಡಿದ್ರು ಈಗ ಪೊಲೀಸರಿಂದಾಗ್ಲಿ ಬೇರೆ ಯಾರ್ದಿಂದಾಗ್ಲಿ ಸ್ವಲ್ಪ ಅಡೆತಡೆಗಳು ಏನಾದ್ರು ಇದೆಯಾ? ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ಅಡೆತಡೆಗಳು ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್, ಬಂದೇ ಬರ್ತದೆ. ಯಾಕಂದ್ರೆ ವಿತೌಟ್ ಪರ್ಮಿಷನ್ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು. ಆಮೇಲೆ ಇನ್ನೊಂದು ನಾನು ತುಂಬಾ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ನೃತ್ಯ ಶಾಲೆಗಳು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅದೊಂದು ತುಂಬಾ ನೋವಿನ ಸಂಗತಿ ನಮ್ಗೆ. ಜಿಮ್ನಾಸ್ಟಿಕ್ ಜೊತೆ ಸೇರಿಸ್ಕೊಂಡಿದೀವಿ, ಜಿಮ್ನಾಸ್ಟಿಕ್ ಜೊತೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳೋದೊಂದು ಬಿಟ್ರೆ ನಮ್ಮ ನೃತ್ಯ ಶಾಲೆಗಳು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಸರ್ಕ್ಯುಲರ್ ಅಲ್ಲೂ ಮೆನ್ಷನ್ ಮಾಡಿಲ್ಲ ಸರ್. ಇದುವರೆಗೂ 29ನೇ ತಾರೀಕು ಒಂದು ಸರ್ಕ್ಯುಲರ್ ಬಿಡುಗಡೆ ಆಗುತ್ತೆ ಕೇಂದ್ರ ಸರ್ಕಾರದಿಂದ, MHIL ಒಂದು ಬಿಡುಗಡೆ ಆಗುತ್ತೆ. ಅದರಲ್ಲೂ ಸಹ ಜಿಮ್ನಾಸ್ಟಿಕ್ಸ್, ಸಿನಿಮಾ ಥಿಯೇಟರ್ಸ್, ಮಾಲ್ಸ್ ಅಂತ ಇದೆ ಬಿಟ್ರೆ ಅದ್ರಲ್ಲಿ ಡ್ಯಾನ್ಸ್ ಸ್ಕೂಲ್ಸ್ ಅಂತ ಇಲ್ಲ ಸರ್. ಕಂಪೇರ್ ಟು ಜಿಮ್ನಾಸ್ಟಿಕ್, ಜಿಮ್ ಸ್ಕೂಲ್ಸ್ ನಮ್ದು ಜಾಸ್ತಿನೇ ಇದೆ ಸರ್. ಸಿಮಿಲರ್ ಅಂತಾನೆ ಹೇಳ್ಬೋದು, ಸಿಮಿಲರಿಟಿ ಇದೆ ಜಿಮ್ಗೂ ನಮ್ಗೂ, ತುಂಬಾ ಸೇಮ್ ಸಿಮಿಲರಿಟಿ ಇದೆ. ಯಾಕಂದ್ರೆ ಜಿಮ್ಗೂ ನಮ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಜಿಮ್ಗಳಲ್ಲಿ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಅದೇ ಏನಂತಾರೆ ಹಾರ್ಡ್ ವರ್ಕ್ ಜಾಸ್ತಿ ಅಲ್ಲಿ, ಹಾರ್ಡ್ ವರ್ಕ್. ಬಟ್ ನಮ್ಮಲ್ಲಿ ಆ ತರ ಇಲ್ಲ, ನಮ್ಮಲ್ಲಿ ಜಸ್ಟ್ ಸ್ಮಾರ್ಟ್ ವರ್ಕ್ ಟೈಪ್. ನೆಕ್ಸ್ಟ್ ಅದೇ ರೀತಿ ಬಾಡಿ ಫಿಟ್ನೆಸ್ ಕೂಡ ಹಾಗೆ. ನಮ್ದು ಫ್ಲೋರ್ ಅಲ್ಲಿ ನಮ್ದು ಎದುರುಗಡೆ ಒಬ್ರು ಏನು ನ್ಯಾಚುರಲ್ ಆಗಿ ಒಂದು ವೆಯ್ಟ್ ರೆಡ್ಯೂ ಯಾವ ತರ ಇಳಿಸೋದು ಅನ್ನೋದು ನಮ್ಮ ಫಿಟ್ನೆಸ್ ಕ್ಲಾಸಸ್ ಗಳಲ್ಲಿ ಇರುತ್ತೆ, ನೃತ್ಯ ಶಾಲೆಗಳಲ್ಲಿ ಇರುತ್ತೆ. ಬಿಟ್ರೆ ಎಷ್ಟೋ ಮಕ್ಕಳು ನೃತ್ಯ ಕಲಿಬೇಕು ಅಂತ ಬರೋದಕ್ಕಿಂತ ಹೆಚ್ಚಾಗಿ ಪ್ಯಾರೆಂಟ್ಸ್ ಆಗಿರ್ಬೋದು ಅಥವಾ ಸೀನಿಯರ್ ಬ್ಯಾಚ್ ಆಗಿರ್ಬೋದು, ಜೂನಿಯರ್ ಬ್ಯಾಚ್ ಆಗಿರ್ಬೋದು, ನಮ್ಮ ವೆಯ್ಟ್ ರೆಡ್ಯೂಸ್ ಆಗಬೇಕು, ನಮ್ಮ ಒಂದು ಹೆಲ್ತ್ಗೋಸ್ಕರ ಅನ್ನೋ ಅಂತ ಬರೋ ಅಂತವ್ರೆ ತುಂಬ ಜನ ಇದ್ದಾರೆ. ಹೌದೌದು. ಓಕೆ, ಹಾಗಾದ್ರೆ ಅಕ್ಷಿತ್ ಅವರೇ ನೀವು ಹೇಳಿ, ಹಾಗಾದ್ರೆ ಈಗ ಆಲ್ಮೋಸ್ಟ್ ನೀವು ಕೂಡ ಯೂತ್ ಐಕಾನ್ ಅನ್ಸುತ್ತೆ, ಆಲ್ಮೋಸ್ಟ್ ನಿಮ್ಮ ಜೊತೆ ಹುಡುಗರು ಎಲ್ಲ ತುಂಬಾ ಓಡಾಡ್ತಿರ್ತಾರೆ. ಹಾಗಾದ್ರೆ ನೀವ್ ಹೇಳಿ, ಈಗ ಡ್ಯಾನ್ಸ್ ನೇ ನಂಬಿಕೊಂಡು ಎಷ್ಟು ಜನ ತುಂಬಾ ಕಷ್ಟ ಪಡ್ತಾ ಇದಾರೆ, ಅದರಲ್ಲೂ ಈ ಟೈಮಲ್ಲಿ, ಈ ಕೊರೋನಾ ಟೈಮಲ್ಲಿ ಆಲ್ಮೋಸ್ಟ್ ಒಂದು 3 months ಫಾಸ್ಟ್ ಇಂದ ಎಷ್ಟು ಜನ ಇದರಿಂದ ತುಂಬಾ ಕಷ್ಟದಲ್ಲಿ ಒಳಗಾಗಿದ್ದಾರೆ? ಟು ಬಿ ಫ್ರಾಂಕ್, ನಮ್ಮ ತುಮಕೂರಿನ ಒಂದೇ ತಗೊಳ್ಳೋಣ ಎಕ್ಸಾಂಪಲ್, ತುಮಕೂರು ಒಂದೇ, ಇವಾಗ ನಾವು HKM ತುಮಕೂರು ಒಂದೇನೆ ಮಾತಾಡೋಣ. ತುಮಕೂರು ಒಂದರಲ್ಲೇ ಏನಿಲ್ಲ ಅಂತಂದ್ರು ಒಂದು 25 ಡ್ಯಾನ್ಸ್ ಕ್ಲಾಸ್ ಇದೆ. ಒಂದೊಂದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಸಿಟಿಯಲ್ಲಿ ಮಾತ್ರ, ಸಿಟಿ ಮಾತ್ರ ಹೇಳ್ತೀನಿ, ತುಮಕೂರು ಡಿಸ್ಟ್ರಿಕ್ಟ್ ನಾವು ಕಂಪೇರ್ ಮಾಡೋ ಅರೌಂಡ್ 50 ಇದೆ, 40 to 50 ಇರುತ್ತೆ. ಸೊ ಇದರಲ್ಲಿ ಈ 25 ಜನ ಡ್ಯಾನ್ಸ್ ಕ್ಲಾಸ್ ಓನರ್ಸ್ ಯಾರ್ಯಾರು ಇದ್ದಾರೆ ಅವರು ಬಾಡಿಗೆ ಕಟ್ಟಬೇಕು ಒಂದು. ಸಾರಿ, ಮಧ್ಯದಲ್ಲಿ ಇದು ನಾವು 3 months ಇಂದ ಅಲ್ಲ ಸರ್, ಅರೌಂಡ್ 6 months ಇಂದ ನಾವು ಇದನ್ನ ಫೇಸ್ ಮಾಡ್ತಾ ಇದ್ವಿ. ಬಿಕಾಸ್ ಯಾಕೆಂದ್ರೆ ಎಕ್ಸಾಮ್ಸ್ ಬಂತು ಮುಂಚೆ, ಕೊರೋನಾಗಿನ ಮುಂಚೆ 2-3 months ಎಕ್ಸಾಮ್ಸ್ ಏನ್ ಬಂತು ಫೆಬ್ರವರಿಯಿಂದನೇ ನಮ್ದು ಎಕ್ಸಾಮ್ ಟೈಮ್ಸ್ ಅಂತ ಯಾರು ಸ್ಟೂಡೆಂಟ್ಸ್ ಕಳಿಸ್ತಿರ್ಲಿಲ್ಲ, ಅವಾಗಲೇ ನಮ್ ಬಿಸ್ನೆಸ್ ಬಿದ್ದೋಯ್ತು. ನಮ್ಗೆ ಏನಂದ್ರೆ ಇದು ಪೀಕ್ ಟೈಮ್ ಆಕ್ಚುಲಿ,
ಎಕ್ಸಾಮ್ಸ್ ಮುಗಿದ್ಮೇಲೆ ನಮ್ದೇ ಆದಂತ ಒಂದು ಬೇಸಿಗೆ ಶಿಬಿರಗಳು ಆರಂಭ ಮಾಡಿಕೊಂಡು ನಾವು ಮಕ್ಕಳ ಜೊತೆ ನಮ್ಗೆ ಆ ಖುಷಿ ಆ ವಾತಾವರಣನೇ ಬೇರೆ. ವರ್ಷಕ್ಕೊಂದ್ಸಲ ನಾವು ಪಿಕ್ನಿಕ್ ಹೋಗೋದಂತೆ ಆಚೆ ಹೋಗೋದಂತೆ ಮತ್ತೆ ಡ್ರಾಯಿಂಗ್ ಕ್ಲಾಸಸ್ಗಳು ಕಂಡಕ್ಟ್ ಮಾಡೋದು ಪ್ರತಿಯೊಂದು ಈ ಥರ ಡಿಫ್ರೆಂಟ್ ಆಗಿ ಬೇಸಿಗೆ ಶಿಬಿರಗಳು ಸಮ್ಮರ್ ಕ್ಯಾಂಪ್ಸ್ಗಳು ಮಾಡ್ಕೊಂಡ್ರೆ ನಮ್ಗೆ ಏನೋ ಒಂಥರ ಖುಷಿ ಸಿಗೋ ಅಂತ ವಾತಾವರಣ ಇದು. ಬಿಫೋರ್ ದಟ್ ತ್ರೀ ಮಂತ್ಸ್ ಮುಂಚೆನೆ ನಮ್ದು ಬಿಸ್ನೆಸ್ ಸ್ವಲ್ಪ ಡಲ್ ಆಯ್ತು, ಈಗ ಡಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಈಗ ಓಕೆ ಸರ್, ಹಾಗಾದ್ರೆ ಹೇಳಿ ಹುಡುಗರು. ಈಗ 25 ಜನ ಡ್ಯಾನ್ಸ್ ಕ್ಲಾಸ್ ಏನಿದೆ ಅದರಲ್ಲಿ ಟ್ರೈನರ್ಸ್ ಅಂತ ಹೇಳ್ಬಿಟ್ಟು ಇರ್ತಾರೆ. ಯಾಕಂದ್ರೆ ಇವಾಗ ಓನರ್ಸ್ ಅವ್ರಿಗೆ ಕಂಪಲ್ಸರಿ ಡ್ಯಾನ್ಸ್ ಬರಲೇಬೇಕು ಅನ್ನೋದೇನಿಲ್ಲ, ಅವ್ರ ಕಲೆಯನ್ನ ಬೆಲೆ ಕೊಟ್ಟು ಅವರು ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿರ್ತಾರೆ, ಅಲ್ಲಿ ವೇದಿಕೆ ಮಾಡ್ಕೊಡ್ತಾರೆ, ಅಲ್ಲಿ ಒಬ್ರು ಬಂದು ಟ್ರೈನಿಂಗ್ ತಗೋತಾ ಇರ್ತಾರೆ, ಅವ್ರ ಜೊತೆ ಇನ್ನೊಂದು 2-3 ಜನ ಇದ್ದೇ ಇರ್ತಾರೆ. ಯಾಕಂದ್ರೆ ಕೆಲವೊಂದೊಂದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಶೋಸ್ಗಳು ಮಾಡ್ತಾರೆ, ಕಾರ್ಪೊರೇಟ್ ಶೋಸ್ಗಳು ಮಾಡ್ತಾರೆ, ಕಾರ್ಪೊರೇಟ್ ಆಗಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಶೋಸ್ಗಳು, ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರದೆಲ್ಲ ಒಪ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ಏನಿಲ್ಲ ಅಂದ್ರೂ ಮಿನಿಮಮ್ 5-5 ಜನ ಇರ್ತಾರೆ. ಸೊ 25x5 ಮಾಡಿದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? 125 ಹೋಗುತ್ತೆ ನಿಜವಾಗ್ಲೂ. ಸೀರಿಯಸ್ಲಿ ನೋ, ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಬರೀ ತುಮಕೂರು ಒಂದರಲ್ಲೇ 125 ಜನ ಟ್ರೈನರ್ಸ್ ಇದಾರೆ, ಬರೀ ಟ್ರೈನರ್ಸ್ ಸಿಟಿ ಒಂದೇ ಸಿಟಿ ಒಂದಲ್ಲಿ ಜಸ್ಟ್ ಟ್ರೈನರ್ಸ್. ಅವ್ರು ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಇನ್ನ ಟ್ರೈನರ್ಸ್ ಹೊರತುಪಡಿಸಿ ಡ್ಯಾನ್ಸರ್ಸ್ಗಳು ಸಪರೇಟ್ ಆಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಆರ್ಕೆಸ್ಟ್ರಾ ಒಂದು. ಈಗ ಇವೆಂಟ್ಸ್ಗೇನೆ ಅಂತ ಹೇಳ್ಬಿಟ್ಟು ಇವಾಗ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ನನ್ನ ಕೈಲಿ ಆಗಲ್ಲಪ್ಪ ನಾನು ಡ್ಯಾನ್ಸ್ ಕ್ಲಾಸಿಗೆ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟೇ ಬರೀ ಶೋಸ್ಗಳು ಮಾತ್ರ ಮಾಡೋದಕ್ಕೆ ಅಂತ ಹೇಳಿ ಅವ್ರು ಬಂದು ಹೋಗೋದು ಮಾಡ್ತಿರ್ತಾರೆ. ಈಗ ಡ್ಯಾನ್ಸ್ ಟ್ರೂಪ್ ಅಲ್ಲಿ ಒಬ್ರು ಟ್ರೈನಿ ಇದ್ರೆ ಮಿಕ್ಕಿದ್ದಾರೆಲ್ಲ ಜಸ್ಟ್ ಬರೀ ಜಸ್ಟ್ ಸುಮ್ನೆ ಬಂದು ಹೋಗಿ ಮಾಡೋದು ಮಾಡ್ತಿರ್ತಾರೆ. ಆ ತರದವ್ರು ಏನಿಲ್ಲ ಅಂತಂದ್ರು ಒಂದು 200-250 ಜನ ಇರ್ತಾರೆ, ಇನ್ನ ಜಾಸ್ತಿನೇ ಇದಾರೆ. ಇನ್ ಇವ್ರನ್ನ ಆರ್ಕೆಸ್ಟ್ರಾದವ್ರನ್ನು ಸೇರಿಸ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ಅಂತ ಅನ್ಕೊಳ್ಳಿ. ಏನಿಲ್ಲ ಅಂತಂದ್ರೆ ಒಂದು ನಾವು ಸುಳ್ಳು ಹೇಳೋದಲ್ಲ, ಆರ್ಕೆಸ್ಟ್ರಾದವ್ರ ಪರಿಸ್ಥಿತಿನೂ ತುಂಬಾ ಚಿಂತಾಜನಕವಾಗಿದೆ. ಯಾಕಂದ್ರೆ ಅವ್ರದ್ದು ಮನೋರಂಜನೆ ಆನಂದಿಸ್ದವರೇ ಇಲ್ಲ. ಪ್ರತಿಯೊಬ್ರು ಒಂದ್ ಎಲ್ಲೋ ಒಂದ್ ಕಡೆ ಆರ್ಕೆಸ್ಟ್ರಾ ನಡೀತಾ ಇದೆ ಅಂದ್ರೆ ಪ್ರತಿಯೊಬ್ರು ನಿಂತ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದಂತ ದಿನಗಳು ಇವತ್ತಿಗೂ ಇದೆ, ಪ್ರೆಸೆಂಟ್ ಇದೆ. ಇವತ್ತು ಪಾಪ ಆರ್ಕೆಸ್ಟ್ರಾದವ್ರದ್ದು ಅವ್ರ ಪರಿಸ್ಥಿತಿಗಳು ನಾವು ನಿಜವಾಗ್ಲು ನೋಡ್ಬಿಟ್ರೆ ನಮ್ಮ ಪರಿಸ್ಥಿತಿಗಳು ಹೇಗಿದೆ ಅವ್ರ ಪರಿಸ್ಥಿತಿಗಳಾಗಿದೆ. ಆಮೇಲೆ ಮೇನ್ ಥಿಂಗ್ ಏನಂದ್ರೆ ನಮ್ಮ ನೃತ್ಯ ಶಾಲೆಗಳು ಅಥವಾ ನೃತ್ಯ ಸಂಯೋಜಕರಾಗಿರ್ಬೋದು ಅಥವಾ ಆರ್ಕೆಸ್ಟ್ರಾದಲ್ಲಿ ಇರೋ ಅಂತವ್ರಾಗಿರ್ಬೋದು, ನಾವ್ ಯಾರನ್ನು ಸೇವಿಂಗ್ಸ್ ಮಾಡ್ಕೊಂಡಿರೋಂಥವ್ರಲ್ಲ ಮೇನ್. ಹೌದೌದು, ಈಗ ಎಷ್ಟು ಬರುತ್ತೆ ಅದರಲ್ಲಿ ನೆಕ್ಸ್ಟ್ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೂ ಏನಾದ್ರೂ ಎಕ್ಸ್ಟ್ರಾ ಡೆವಲಪ್ ಮಾಡಿದ್ರೆ ಏನೋ ಒಂದು ಮಾಡಬೇಕು ಅಂತ ಇರೋಂಥವ್ರು ಸಮಥಿಂಗ್ ಮೋರ್ ವಿಲ್ ಬಿ ಅಟ್ರಾಕ್ಷನ್ ಅಂತ. ಏನಾಗಿದೆ ಅಂದ್ರೆ ನಾವುಗಳು ಏನ್ ಮಾಡ್ತೀವಿ, ಇವತ್ತು ಫೀಸಸ್ ಬಂದಿರುತ್ತೆ ಅನ್ನೋದಾಗಿರುತ್ತೆ, ನಾವು ಅದನ್ನ ಸೇವಿಂಗ್ಸ್ ಮಾಡ್ಕೊಳಕ್ ನಮ್ಗೆ ಸಾಧ್ಯ ಇಲ್ಲ. ನಾವು ಒಂದು ಸ್ಯಾಲ್ರಿ ಆಗಿರ್ಬೋದು ಅಥವಾ ಬಾಡಿಗೆ ಆಗಿರ್ಬೋದು ಅಥವಾ ಏನೋ ಒಂದು ಬೇರೆ ಒಂದಾಗಿರ್ಬೋದು ಅಲ್ಲಿಗೆ ನಮ್ಗೆ ಸಾಕಾಗ್ಬಿಡುತ್ತೆ, ಮೊಟ್ಟೆ ಪಾಡಿಗೆ ಸಾಕಾಗ್ಬಿಡುತ್ತೆ. ಅದು ನಾವು ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡು ಇನ್ನೂ ಇರಲಿ ಬಿಡಪ್ಪ, ಇನ್ನೂ 6 ತಿಂಗಳು ಕ್ಲೋಸ್ ಮಾಡಿ ನೀವು ನಮ್ಮ ದುಡ್ಡಿದೆ ಅಂತ ಆ ರೀತಿ ಯಾರೋ ಒಬ್ರು ಇಬ್ರು ಇದ್ರು ಕುತ್ಕೊಂಡ್ ತಿನ್ನೋನ್ಗೆ ಕುಟ್ಟೆ ಉನ್ನಾದ್ರು ಸಾಲಲ್ಲ ಅಂತ ಒಂದ್ ಗಾದಿ ಇದೆ. ಆತರ ಇವತ್ತು 4 ತಿಂಗಳು ಕುತ್ಕೊಂಡ್ರೆ ಯಾರ ತಾನೇ ಕಷ್ಟ ಮಾಡಕ್ ತುಂಬಾ ಕಷ್ಟ ಇದೆ. ಅದ್ರಲ್ಲೂ ಒಬ್ಬೊಬ್ರು ಪರಿಸ್ಥಿತಿಗಳು ನೋಡ್ಬಿಟ್ರೆ ಕಣ್ಣಲ್ಲಿ ನೀರ್ ಬರ್ತಾರೆ. ನಮ್ಗೆ ಫೋನ್ಸ್ ಗಳು ಬರ್ತಾ ಇರ್ತದೆ ಅವಾಗವಾಗ, ನಾನು ಇವ್ರು ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತೀವಿ ಅವಾಗಾದ್ರು ಹೇಳ್ತಾ ಇರ್ತಾರೆ ಮನೆಯಲ್ಲಿ ತಂದೆಗೆ ಶುಗರ್ ಮಾತ್ರ ತಗೊಂಡು ಹೋಗಕ್ ದುಡ್ಡಿಲ್ಲ ಅನ್ನೋ ಅಷ್ಟು ಮಾತುಕತೆ ಆಗಿದೆ. ಎಷ್ಟೆಲ್ಲ ಪರಿಸ್ಥಿತಿಗಳು ಅವ್ರು ಹೇಳ್ಕೊಂತಾರೆ ಅಂದ್ರೆ, ಅವರು ಇತ್ತೀಚೆಗೆ ನಮ್ಮ ಸ್ನೇಹಿತರದ್ದು ನಮ್ಮ ಅಸೋಸಿಯೇಷನ್ ಸಾರಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಒಬ್ಬ ಹುಡುಗನ ತಂಗಿ ಮದುವೆ ಸೆಟ್ ಆಗಿದೆ, ನೆಕ್ಸ್ಟ್ ಮಂತ್ ಮದುವೆ, ಆಗಸ್ಟ್ 2nd week ಏನೋ ತಂಗಿ ಮದುವೆ. ಅವನ ಕತೆ ನಾವು ಕೇಳೋದಕ್ಕಾಗ್ತಾ ಇಲ್ಲ ನಿಜವಾಗ್ಲು. ದಿನ ಬೆಳಗ್ಗೆದ್ರೆ ದುಡ್ಡಿಲ್ಲ ನನ್ನ ಹತ್ರ, ಏನು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೆ, ಇಲ್ಲ ಎಲ್ಲ ಒಂದು ಕೊರಿಯೋಗ್ರಫಿ ಮಾಡ್ಕೊಂತಿದ್ದೆ, ಏನೋ ಒಂದು ಮಾಡ್ತಿದ್ದೆ, ಅಟ್ಲೀಸ್ಟ್ 1,000-1,00,000 ಸೇವಿಂಗ್ಸ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಇದೇ ನಮ್ಮ ಇದೇ ಸಿಟಿಯಲ್ಲಿರೋಂಥ ಒಂದು ಹುಡುಗೊಂದು ತಂಗಿ, ಸ್ವಂತ ತಂಗಿ ಮದುವೆ. ಹುಡುಗ ಪಾಪ ನಮ್ಗೆ ನಾವು ಯಾವ ಕಡೆ, ನಾವು ಮ್ಯಾಕ್ಸಿಮಮ್ ನಮ್ಮ ಕೈಲೂ ಇವತ್ತೆಲ್ಲ ನಿಲ್ಲಾಗಿದೆ, ನಾವು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಮಾಡೋವಂಥ ಟೈಮ್ಗಳಲ್ಲಿ ತುಂಬ ಮಾಡೋ ಆಗಲಿಲ್ಲ ಇವಾಗ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇಂಥ ಸಿಚುವೇಶನ್ಗಳು, ಒಂದು ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಒಬ್ರಿಗೆ ಯಾರು ಹೆಲ್ತ್ ಇಶ್ಯೂಸ್ ಬಂತು ಅಂದ್ರೂ ಇವತ್ತು, ಆಮೇಲೆ ನಾವು ಯಾರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರೋರು ಇಲ್ಲ. 5,000 ಕಟ್ಟಿದ್ರೆ 5,000 ಇದ್ರೆ ನಮ್ಗೆ ಏನಕ್ಕೂ ಆಗುತ್ತೆ ಅಂತೀವಿ. ಇವತ್ತು ಇನ್ಶೂರೆನ್ಸ್ ಮಾಡಿಸ್ಕೊಂಡು ನಾವೆಲ್ಲ ಮಾಡೋವಂಥವ್ರು ಯಾರೂ ಇಲ್ಲ ನಮ್ಮ ನೃತ್ಯ ಶಾಲೆಗಳಲ್ಲಿ, ನೃತ್ಯ ಸಂಯೋಜಕರಾಗಿರ್ಬೋದು ಅಥವಾ ನೃತ್ಯ ಶಾಲೆ ಮಾಲೀಕರಿಗೆ. ಅವ್ರು ಹೇಳಿದಾಗೆ ಡ್ಯಾನ್ಸ್ ಬರೋಂಥವ್ರೇನೆ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಎಕ್ಸಾಂಪಲ್ ನಾನೇ, ಆ್ಯಕ್ಚುಲಿ ಆ ಥರ ಇರೋಂಥ ಸಿಚುವೇಶನ್ಗಳು ಇದಾವೆ. ಎಲ್ಲ ನಮ್ಮಂಥವ್ರು ಈಗ ಡ್ಯಾನ್ಸ್ ಕ್ಲಾಸ್ನೇ ನಂಬ್ಕೊಂಡಿರೋಂಥವ್ರು ಇದ್ದೀವಿ, ನೃತ್ಯನೇ ನಂಬ್ಕೊಂಡಿರೋಂಥ ಸುಮಾರು ಜನ ಇದ್ದಾರೆ. ಇವತ್ತು ಅವ್ರ ಪಾಡು ನಾವು ಅದನ್ನ ಸರ್ಕಾರದವ್ರು ಯಾವ ರೀತಿ ಇದನ್ನ ಕೇಳ್ಬಿಟ್ಟು ಅಥವಾ ನೋಡ್ಬಿಟ್ಟು ಏನಾದ್ರು ಒಂದು ಸ್ಪಂದಿಸಿದ್ರೆ ತುಂಬಾ ಸಂತೋಷ. ಓಕೆ ಸರ್, ಓಕೆ ಸರ್. ಹಾಗಾದ್ರೆ ಈಗ ಏನಪ್ಪಾ ಅಂದ್ರೆ ಈಗ ನೃತ್ಯ ಶಾಲೆಗಳ ಬಗ್ಗೆ ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತೀರಾ, ಎಷ್ಟು ಇದಿದೆ? ಓಕೆ ಸರ್, ಹಾಗಾದ್ರೆ ಈಗ ನೀವು ಆಗ್ಲೇ ಹೇಳ್ತಿದ್ರಿ ಇನ್ವೆಸ್ಟ್ಮೆಂಟ್ ಬಗ್ಗೆ, ನಿಮ್ಮ ಡ್ಯಾನ್ಸ್ಗಳಿಗೆ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು,
ಎಷ್ಟು ಆಕ್ಚುಲಿ ಈಗ ಆಕ್ಚುಲಿ ಅಂದ್ರೆ ಒಂದು ಡ್ಯಾನ್ಸ್ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಂದ್ರೆ ನೆಕ್ಸ್ಟ್ ಅದಕ್ಕೆ ಅಕೋಸ್ಟಿಕ್ ಪ್ಲಾಸ್ಟಿಂಗ್ ಅಂತೆ, ನೆಕ್ಸ್ಟ್ ಮಿರರ್ ಅಂತೆ, ನೆಕ್ಸ್ಟ್ ಅದೇ ರೀತಿ ಡ್ಯಾನ್ಸ್ ಡ್ರೆಸ್ ಅಂತೆ, ಏನ್ ಸರ್ ಆಕ್ಚುಲಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಸರ್? ಅದು ಡಿಪೆಂಡಿಂಗ್ ಅಪಾನ್ ದಿ ಪರ್ಸನ್ಸ್. ಈಗ ಒಬ್ಬ ಹೇಗೆ ಏಬಲ್ ಇರ್ತಾನೆ ಆ ತರ ಮಾಡೋ ಅಂತ ಒಬ್ಬೊಬ್ಬರಿಗೂ ಒಂದೊಂದರ ಇರುತ್ತೆ. ಈಗ ಏನು ಬೇಡ, ನಾನು ಜಸ್ಟ್ ಒಂದು ಮಿರರ್ ಹಾಕ್ಬಿಟ್ಟು ಒಂದು ಸ್ಪೀಕರ್ ಇಟ್ಬಿಟ್ಟು ಮಾಡ್ತೀನಿ ಅನ್ನೋರು ಇದ್ದಾರೆ. ಹೌದು, ಓಕೆ. ಇಲ್ಲ, ನನ್ನ ಕ್ಲಾಸಿಗೆ ಬಂದಾಗ ನನ್ಗೆ ಅಟ್ಮಾಸ್ಫಿಯರ್ ಅದೇ ತರ ಇರಬೇಕು, ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲೇ ಇರಬೇಕು, ನಾನು ಹಾಗೆ ಮಾಡ್ತೀನಿ ಅಂತ ಹೇಳೋರು ಇದ್ದಾರೆ. ಸೊ ಪ್ಯಾಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇವಾಗ ಪರ್ಸನಲ್ ಆಗಿ ನಂದು ಹೇಳ್ಬೇಕು ಅಂದ್ರೆ, ನನ್ನ ಸ್ಟುಡಿಯೋ ಬಂದು ನನ್ನ ಪ್ಯಾಷನ್ ಅದು, ನನ್ಗೆ ಒಂಥರ ಕ್ರೇಜ್ ಇಲ್ಲ ನನ್ನ ಸ್ಟುಡಿಯೋ ಇದೇ ತರ ಇರಬೇಕು ಅಂತ ನಾನು ಪ್ರತಿ ವರ್ಷ ರಿನೋವೇಟ್ ಮಾಡಿಸ್ಕೊಂತೀನಿ. ಬಿಕಾಸ್ ಏನಕ್ಕೆ ಅಂದ್ರೆ ಅದು ಹಾಗೆ ಇರಬೇಕು, ಮಕ್ಳಿಗೆ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಇರಬೇಕು ಅಂತ ಮಾಡ್ತೀವಿ. ಬಟ್ ಅದನ್ನ ಒಂದು 2-3 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ಅಡ್ವಾನ್ಸ್ ಎಲ್ಲ ಲೆಕ್ಕ ಹಾಕೊಂಡು 4 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 4 ಲಕ್ಷದಿಂದ ಅದು 20-30 ಲಕ್ಷ ರೂಪಾಯಿವರೆಗೂ ಬಂಡವಾಳ ಹಾಕೋರಿದ್ದಾರೆ. ಬಟ್ ನಮ್ಮ ತುಮಕೂರಲ್ಲಿ ಅಷ್ಟೊಂದು ಬಂಡವಾಳ ಹಾಕೋಂಥವ್ರು ಇಲ್ಲ ಅಂದ್ರೂ 10-15 ಲಕ್ಷ ರೂಪಾಯಿ ಬಂಡವಾಳ ಹಾಕೋಂಥವ್ರು ಇದಾರೆ ಸರ್. ಒಂದು ಸಿಸ್ಟಮ್ ಮಾಡಿದ್ದಾರೆ. ಕೇವಲ ಒಂದು ಮ್ಯೂಸಿಕ್ ಸಿಸ್ಟಮ್ಗೋಸ್ಕರನೇ ಏನಿಲ್ಲ ಅಂದ್ರೂ 1-1.5 ಲಕ್ಷ ಖರ್ಚು ಮಾಡಿರೋರು ಇದ್ದಾರೆ. ಇವತ್ತು ನಮ್ಮ ಒಂದು ನಮ್ಮ ಸ್ಟುಡಿಯೋದಲ್ಲಿ ಇರೋಂಥದ್ದು 80,000 ರೂಪಾಯಿ ಮ್ಯೂಸಿಕ್ ಸಿಸ್ಟಮ್ ಒಂದು ಸೋನಿ. ಸೊ ಈ ರೀತಿಯಾಗಿ ಖರ್ಚು ಮಾಡೋಂಥವ್ರು ಇದ್ದಾರೆ, ಮಾಡೋಂಥವ್ರು. ಬಟ್ ಏನಂದ್ರೆ ಹಾಕಿದ ತಕ್ಕನಾಗಿ ಬಂಡವಾಳ ತೆಗಿತೀವಿ ಅನ್ನೋದು ಸುಳ್ಳು ನಂಬಿಕೆ ಇರಬೇಕು, ನಮ್ಗೆ ಆ ಒಂದು ಹೋಪ್ ಇರ್ಬೇಕು. ಬಟ್ ಈ ಟೈಮಲ್ಲಿ ಅದು ಕಷ್ಟದ ಸಂದಿಗ್ಧ ಪರಿಸ್ಥಿತಿ ಏನಿದೆ ಈ ಟೈಮಲ್ಲಿ ನಾವು ಮಾಡಕ್ಕೆ, ನಾವು ಈಗ ನಾನೇ ಏನ್ ಮಾಡಿದೆ ಅಂದ್ರೆ, ಲಾಸ್ಟ್ ಮಂತ್ ಈ ಪರ್ಮಿಷನ್ ಸಿಕ್ಬಿಡುತ್ತೆ ನಮ್ಗೆ ಅಂತ ಕ್ಲಾಸ್ ಫುಲ್ ರಿನೋವೇಟ್ ಮಾಡ್ತೇವೆ. 2 ಲಕ್ಷ ಆಯ್ತು ನಮ್ಗೆ, ಏನೋ ಒಂದು ನಂಬಿಕೆ ಇತ್ತು, ಇಲ್ಲ ಸ್ಟಾರ್ಟ್ ಆಗುತ್ತೆ ಬಿಡಿ, ಪರ್ಮಿಷನ್ ಸಿಗುತ್ತೆ ಸರ್ಕಾರದಿಂದ ಮಾಡೋಣ ಅಂತ ಮಾಡುದು. ಬಟ್ ಈ ಕೇಸ್ ಆಯ್ತು, ಈ ತರ ಆಗಿದೆ, ಏನು ಮಾಡಕ್ಕಾಗಲ್ಲ. ಈಗ ಏನಂದ್ರೆ ಮಾಡ್ಲೇಬೇಕು, ವಿಧಿ ಇಲ್ಲ, ಬಟ್ ಕಾಯ್ಲೇಬೇಕು, ವಿಧಿ ಇಲ್ಲ ಅನ್ನಂಗಾಗಿದೆ. ಸರ್, ಈಗ ಡ್ಯಾನ್ಸ್ ಫಿಟ್ನೆಸ್ ಅಂತ ಹೇಳ್ಬೇಕಂದ್ರೆ ಏನಪ್ಪ ಮೇನ್ ಇದರಿಂದ ಡ್ಯಾನ್ಸ್ ಇಂದ, ಜಸ್ಟ್ ಬರೀ ಸ್ಟೈಲ್ಗಾಗ್ಲಿ, ನೆಕ್ಸ್ಟ್ ಅದೇ ರೀತಿ ಶೋಕಿಗಾಗ್ಲಿ ಅಲ್ಲ, ಡ್ಯಾನ್ಸ್ ಇಂದ ತುಂಬಾ ಏನಪ್ಪ ಬೆನಿಫಿಟ್ಸ್ ಇದೆ ಅಂದ್ರೆ ಏನ್ ಹೇಳ್ತೀರಾ ಹಾಗಾದ್ರೆ ಇದ್ರ ಬಗ್ಗೆ? ಫಸ್ಟ್ ಡ್ಯಾನ್ಸ್ ನೇ ತಗೊಳ್ಳಿ. ಡ್ಯಾನ್ಸ್ ಅಲ್ಲಿ ನಾವು ಫಸ್ಟ್ ಡಿಸಿಪ್ಲಿನ್ ಕಲಿಸ್ತೀವಿ. ಹೌದು, ಏನಂದ್ರೆ ಬರಬೇಕು ನೀಟಾಗೆ, ಫಸ್ಟ್ ಪ್ರಣಾಮ ಮಾಡಬೇಕು, ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲ ಲೈನ್ ಅಲ್ಲಿ ನಿಂತ್ಕೊಂತಾರೆ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೋಬೇಕು, ಅದಾದ್ಮೇಲೆ ನಾವು ಹೇಳ್ಕೊಟ್ಟಿದ್ದೀನಿ ನೀಟಾಗಿ ಕಲಿಬೇಕು, ನಾವು ಮುಂದೆ ಏನ್ ಮಾಡ್ತಾ ಹೋಗ್ತೀವಿ ಅದನ್ನ ಹಿಂದೆ ಇವರು ಬೇಗ ಪಿಕಪ್ ಆಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸೊ ಫಸ್ಟ್ ಡಿಸಿಪ್ಲಿನ್ ಕಲಿತಾರೆ, ಒಳಗಡೆ ಬರೋದ್ರಿಂದ ಹಿಡಿದು ಆಚೆ ಕಡೆ ಹೋಗೋವರೆಗೂ. ಸೆಕೆಂಡು, ಅವ್ರು ಏನಿದ್ದಾರೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕ್ವಿಕ್ ಆಗಿ ಕಲಿಬೇಕು ಅಂತಂದ್ರೆ ನಾನು ಆಕ್ಟಿವ್ ಆಗಿರ್ಬೇಕು. ನನ್ನ ಬಾಡಿಲಿ ಏನು ಬ್ಲಡ್ ಸಿಸ್ಟಮ್ಸ್ ಎಲ್ಲ ಇದೆ, ಅದರಲ್ಲಿ ಪ್ರತಿಯೊಂದು ಕಣನು ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ನಾನು ಸ್ವಲ್ಪ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಫ್ರೆಶ್ ಆಗ್ತೀವಿ. ಓಕೆ, ಸೊ ಈಗ ಡಿಸಿಪ್ಲಿನ್ ಆಯ್ತು, ನೆಕ್ಸ್ಟ್ ಮೈಂಡ್ ಫ್ರೆಶ್ ಆಯ್ತು, ನೆಕ್ಸ್ಟ್ ನಮ್ಮ ಬಾಡಿಲಿರೋ ಕಣ ಪ್ರತಿಯೊಂದು ಕಣನು ಆಕ್ಟಿವೇಟ್ ಆಯ್ತು. ನೀವು ಆಕ್ಟಿವೇಟ್ ಆದಾಗ ನಿಮ್ಮ ವರ್ಕೌಟ್ ಅಂದ್ರೆ ಬೇರೆ ಓದೋದಕ್ಕೆ ಆಗ್ಲಿ ಬೇರೆದಕ್ಕೆ ಆಗ್ಲಿ ತುಂಬಾನೇ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇದಾಗುತ್ತೆ. ಅಂದ್ರೆ ಇದು ಜಸ್ಟ್ ಬರೀ ಸ್ಟೈಲ್ಗೆ ಮತ್ತೆ ಡ್ಯಾನ್ಸ್ ಅಷ್ಟೇ ಅಲ್ಲ, ಇದರಿಂದ ನಮ್ಮ ಮೈಂಡ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ನಾವು ನೆನಪಿನ ಶಕ್ತಿ. ಈಗ ನೋಡಿ, ನಾನು ಒಂದು ಸಾಂಗ್ ನಾನು ಇವತ್ತು ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಆ ಸಾಂಗ್ ನ ನೀವು ಒಂದ್ ತಿಂಗಳು ಬಿಟ್ಟು ಹಾಕಿದ್ರು ಮಕ್ಕಳು ಆ ಸ್ಟೆಪ್ ಮಾಡೇ ಮಾಡ್ತಾರೆ, ಖಂಡಿತ ಮಾಡೇ ಮಾಡ್ತಾರೆ. ಅದ ಅಷ್ಟೇ ಬೇಡ, ಯಾಕೆ ಒಂದೊಂದು ಸ್ಕೂಲ್ ಡೇ ಮಾಡ್ತಾರಲ್ಲ, ಈ ವರ್ಷ ಮಾಡಿರೋ ಸ್ಕೂಲ್ ಡೇನ ನೆಕ್ಸ್ಟ್ ವರ್ಷ ನೀವು ಅದಕ್ಕೂ ಮುಂಚೆ ಒಂದು ಸಣ್ಣ ಮ್ಯೂಸಿಕ್ ಹಾಕ್ಬಿಟ್ಟೆ, ನಾವು ಈ ಸ್ಟೆಪ್ ಮಾಡಿದ್ವಿ ಅಂತ ತೋರಿಸ್ತಾರೆ. ಸೊ ಇದರಿಂದ ಖಂಡಿತವಾಗ್ಲೂ ಮಕ್ಳ ಬ್ರೈನ್ ಇದು ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಸೊ ಇದಷ್ಟೇ ಅಲ್ಲದೆ ನಮ್ಮ ಬಾಡಿಗೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಹೆಲ್ದಿ ಆಗಿರ್ಬೋದು, ಅಂಡ್ ನಾವು ಶೇಪ್ಸ್ ಬಾಡಿ ಶೇಪ್ಸ್ ಏನಿರುತ್ತೆ ಪ್ರತಿಯೊಂದು ಕಂಪ್ಲೀಟ್ ಆಗಿ ಪ್ರಾಪರ್ ಶೇಪ್ಸ್ ಗೆ ತಗೊಂಡ್ ಬರ್ಬೋದು. ಹೌದೌದು, ಅದಂತೂ ಪಕ್ಕ. ಯಾಕೆಂದ್ರೆ ನಾವು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಬರೀ ಒಂದು ಸುಮ್ನೆ ಬರೀ ಕೈ ಆಡ್ಸೋದೇ ಆಗ್ಲಿ, ಕಾಲಾಡ್ಸೋದೇ ಆಗ್ಲಿ, ತಲೆ ಆಡ್ಸೋದೇ ಆಗ್ಲಿ, ಇಲ್ಲ, ಹೋಲ್ ಬಾಡಿ ಕಂಪ್ಲೀಟ್ ಟೋ ಇಂದ ಹೆಡ್ ವರ್ಗು ಕಂಪ್ಲೀಟ್ ಆಗಿ ಎವ್ರಿ ಪಾರ್ಟ್ ವರ್ಕೌಟ್ ಆಗುತ್ತೆ. ಅಂಡ್ ಅದು ಸುಮ್ನೆ ನಾವು ಸುಮ್ನೆ ಹೇಳ್ಕೊಡಲ್ಲ, ಪ್ರತಿಯೊಂದಕ್ಕೂ ಅದರದೇ ಆದಂತ ವಿಧಾನ ಅನ್ನೋದಿರುತ್ತೆ, ಅದರದೇ ಆದಂತ ಇನ್ಸ್ಟ್ರಕ್ಟಿವ್ ವೇ ಇರುತ್ತೆ. ಆ ವೇನಲ್ಲೇ ಮಾಡಬೇಕು. ಆ ವೇನಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಬಾಡಿನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಜೊತೆಗೆ ನಾನು ಹೇಳಿದ 4 ಪಾಯಿಂಟ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೂಪರ್. ಓಕೆ ಸರ್, ಹಾಗಾದ್ರೆ ಈಗ ಅಟ್ ಪ್ರೆಸೆಂಟ್ ಈಗ ಕೊರೋನಾ ಎಲ್ಲ ಸಿಚುಯೇಷನ್ ನಡೀತಿದೆ, ಎಲ್ಲರೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹಾಗಾದ್ರೆ ಈಗ ಡ್ಯಾನ್ಸ್ ಸ್ಕೂಲ್ ನಡೆಸಿದ್ರೆ, ಈಗ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತು ನಿಮಗೆ, ಆಲ್ಮೋಸ್ಟ್ ಎಲ್ಲ ಪರ್ಮಿಷನ್ ಕೊಡ್ತು, ನೆಕ್ಸ್ಟ್ ಈಗ ನೀವು ಡ್ಯಾನ್ಸ್ ಸ್ಕೂಲ್ನ ಯಾವ ರೀತಿ ಲೀಡ್ ಮಾಡ್ತೀರಾ? ಸರ್, ಖಂಡಿತವಾಗ್ಲೂ ನಾವು ಬೇಸಿಕ್ ಇಂದಾನೆ ತಗೊಂಡೋಗ್ಬೇಕಾಗುತ್ತೆ. ಇವಾಗ ನಾವು ಯಾವ ತರ ಲೀಡ್ ಮಾಡ್ತೀವಿ ಅನ್ನೋದು, ಯಾವ ತರ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಯಾಕಂದ್ರೆ
ಹೊಸದಾಗಿ ನಮ್ಮ ಜೀವನಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಹೇಳ್ತೀನಿ ನಿಮ್ಗೆ ಇದೊಂದು ಈ ತರ ಹೇಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸರ್. ನಾವು ಕ್ಲಾಸ್ ಫಸ್ಟ್ ಎಂಟ್ರಿಯಿಂದ ಹಿಡಿದು ಥರ್ಮಲ್ ಸ್ಕ್ರೀನಿಂಗ್ ಇಂದ ಥರ್ಮಲ್ ಸ್ಕ್ರೀನ್ ಮಾಡೋದಾಗಿರ್ಲಿ, ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಮಕ್ಳಿಗೆ ಒಳಗಡೆ ತಗೊಂಡು ಸ್ಯಾನಿಟೈಸರ್ ಯೂಸ್ ಮಾಡೋದ್ರಿಂದ ಹಿಡಿದು ಡಿಸ್ಟೆನ್ಸ್, ಈಗ ಒಂದು ಫ್ಲೋರ್ ಅಟ್ ಲೀಸ್ಟ್ ಒಂದು 1,000 square feet ಇದೆ, 1,200 square ಮಿನಿಮಮ್ ಅಷ್ಟಿದ್ದೇ ಇರ್ತದೆ ಪ್ರತಿಯೊಂದು ಡ್ಯಾನ್ಸ್ ಕ್ಲಾಸ್, 1,200-1,000 square feet ಇದ್ದೇ ಇರ್ತದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ 8-12 ಮೆಂಬರ್ಸ್ನ ನಾವು ಅಲಾಟ್ ಮಾಡಿ ಬಾಕ್ಸ್ಗಳ ಆಲ್ರೆಡಿ ಎಲ್ಲ ಮಾಡಿಬಿಟ್ಟಿದೀವಿ ಸರ್. ಏನೋ ಒಂದು ಪರ್ಮಿಷನ್ ಸಿಗುತ್ತೆ ಅಂತ ಸರ್ಕಾರದಿಂದ ಎಲ್ಲ ಮಾಡಿ ಇಟ್ಟಿದೀವಿ. ಪ್ರಿಪರೇಷನ್ ಒಂದು ಥರ್ಮಲ್ ಸ್ಕ್ರೀನಿಂಗ್ ಇಂದ ಹಿಡಿದು ಥರ್ಮಲ್ ಸ್ಯಾನಿಟೈಸರು ಮತ್ತೆ ಪ್ರತಿಯೊಂದು ಕ್ಲಾಸ್ ಸ್ಯಾನಿಟೈಸ್ ಮಾಡಿಸಿರೋದ್ರಿಂದ ಹಿಡಿದು ಪ್ರತಿಯೊಂದು ಎಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದೀವಿ. ಸಿಸಿ ಟಿವಿ ಫುಟೇಜ್ ಇಂದ ಹಿಡಿದು ಪರ್ಮಿಷನ್ ಸಿಗ್ತಾ ಇಲ್ಲ, ಕಾರಣ ಅದನ್ನ ಮನೆ ಸರ್ಕಾರದವರೇ ಕೊಡಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ತುಂಬಾ ಒಂದು ನೋವಿಂದ ಹೇಳ್ಬೇಕು ಅಂದ್ರೆ ಸರ್, ಒಬ್ಬ ಕಲೆಗೆ ಕಲಾವಿದನೇ ಸಾಥ್ ಕೊಡಬೇಕು ಅಂತ ಏನಿಲ್ಲ, ಕಲಾರಾಧಕನು ನಮ್ಗೆ ಸಾಥ್ ಕೊಡ್ಬೋದು. ಎಕ್ಸಾಂಪಲ್ ಈಗ ಇದ್ರಲ್ಲ ನಮ್ಮ ಶಿವಣ್ಣ, ಪುನೀತ್ ರಾಜ್ಕುಮಾರ್ ಅವ್ರಿಗೆಲ್ಲ ಜಸ್ಟ್ ಬರೀ ಕಲೆಗಾರ ಅಷ್ಟೇ ಸಪೋರ್ಟ್ ಮಾಡ್ತಿಲ್ಲ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ. KGF ಮೂವಿ ಬಂತು, ನೆಕ್ಸ್ಟ್ ಎಲ್ಲಿ ಹೋಯ್ತು ಇವತ್ತು ಸ್ಟಾರ್ ಕ್ಯಾಸ್ಟ್ ಅಷ್ಟು ಅಂದ್ರೆ ಕಲೆಗೆ ಅಷ್ಟು ಬೆಲೆ ಕೊಡ್ತಾರೆ. ಹೌದು, ಇವಾಗ ಅದೇ ಇವಾಗ ನೀವು KGF ಬಗ್ಗೆ ಮಾತಾಡಿದ್ಕ ಒಂದು ಎಕ್ಸಾಂಪಲ್, ಇದೇ ಯಶ್ ಒಂದು ನೃತ್ಯ ಶಾಲೆ ಕಲಿತಾ ಇದ್ದಂತವ್ರು. ಹೌದೌದು, ಒಂದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಬ್ರು ಕಲಿತಾ ಇದ್ದಂತವ್ರು ಇವತ್ತು ಆ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂದ್ರೆ ಅದೇ ಹೆಮ್ಮೆ. ಎಷ್ಟಿಗೆ ಎಷ್ಟಿದೆಯೋ ನಮ್ಮ ನೃತ್ಯ ಶಾಲೆಗಳಿಗೂ ಅಷ್ಟೇ ಇದೆ, ಅಷ್ಟೇ ಇದೆ. ಯಾರು ಕನ್ಸಿಡರ್ ಮಾಡ್ತಿಲ್ಲ, ಅದೇ ಇವತ್ತು ಬೇಸ್ ಬೇಸ್ಮೆಂಟ್ ಯಾರು ಕನ್ಸಿಡರ್ ಮಾಡ್ತಿಲ್ಲ. ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕಲಾವಿದರು ಯಾರು ಇದಾರೋ ಇಲ್ವೋ ಅನ್ನೋದೇ ಒಂದು ಗೊತ್ತಿಲ್ಲ ಇವಾಗ ಮೇನ್ ಈ ಸರ್ಕಾರದಲ್ಲಿ. ಕಲಾವಿದರು ಯಾರಾದ್ರೂ ಇದ್ರೆ ನಮ್ಗೆ ಸಪೋರ್ಟ್ ಮಾಡಿ, ನಾವು ಪ್ರತಿಯೊಬ್ಬ ಕಲಾವಿದರಿಗೆ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡಾಯ್ತು, ಸರ್ಕಾರ ಮತ್ತೆ ಅಧಿಕಾರಿಗಳಿಗೂ ಸಮೇತ ನಾವು ಮನವಿ ಮಾಡಾಯ್ತು. ನಮ್ಗೆ ಅಟ್ ಲೀಸ್ಟ್ ಇವಾಗ ಇವತ್ತಿನ ಪರಿಸ್ಥಿತಿ ಕಲೆಗೆ ಆದಂತ ಒಂದು ಬೆಲೆ ತುಂಬಾ ಇದೆ ಸರ್. ಆ ಬೆಲೆ ಎಲ್ಲಿವರೆಗೂ ಉಳ್ಕೊಂಡಿದೆ ಅಂದ್ರೆ ಗುಬ್ಬಿಯವರಣವ್ರು ತುಮಕೂರು ಕಲೆಗೆ ತವರೂರು, ಹೌದು ಕಳಶ, ಇದು ಇಡೀ ಕರ್ನಾಟಕಕ್ಕೆ ನಮ್ ತುಮಕೂರು ಕಳಶ. ಇವತ್ತು ಅದೇ ಕೇಳಕ್ಕೆ ಒಂಥರ ನಾವು ಇವತ್ತು ಕಲಾ ಆರಾಧಕರು ಅಂದ್ರೆ ನಾವು ಕಲೆಗೆ ಒಂದು ಜೀವನ ಮುಡುಪಾಗಿ ಇಟ್ಟಿದೀವಿ ಅಂದ್ರೆ ನಮ್ ಖುಷಿ ವಿಚಾರ ಇವತ್ತು. ಯಾಕಂದ್ರೆ ನಮ್ ತುಮಕೂರಲ್ಲಿ ಗುಬ್ಬಯ್ಯವರಣ್ಣ ಅವರು ಇಡೀ ದೇಶ ತಿರುಗಿ ನೋಡಂಗ್ ಮಾಡಿದಂತ ವ್ಯಕ್ತಿ ಅವರು ಇವತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿಂದ ಹೋದಂತವ್ರು, ನರಸಿಂಹರಾಜು ಅವರು ಹಾಸ್ಯ ಕಲಾವಿದ, ಅವ್ರು ಇಲ್ಲಿಂದ ಹೋದಂತವ್ರು ಎಂತೆಂತವ್ರು ಇದಾರೆ ಸರ್ ಇವತ್ತು. ಮಂಜುಳಾ ಅವರು, ರಂಗಾಯಣ ರಘು ಅವರು ಇತ್ತೀಚಿನ ದಿನದಲ್ಲಿ ಸುಮಾರು ಜನ ಇದಾರೆ. ಬಟ್ ಏನಂದ್ರೆ ಯಾರು ತುಮಕೂರು ಒಂದೇ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋದು ಕಷ್ಟ ಆಗುತ್ತೆ. ಬಟ್ ಹೇಳಿದ್ದೆ ಎಕ್ಸಾಂಪಲ್, ನಮ್ಮ ಸ್ವಇಚ್ಛೆಯಿಂದ ಮಾತಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದ್ರಿಂದ ನಮ್ಮ ತುಮಕೂರಲ್ಲಿ ನಮ್ಗೆ ಈ ಪರಿಸ್ಥಿತಿ ಇದೆ. ಸುಮಾರು ನನಗೆ ಮಾಹಿತಿ ಬಂದಿರೋ ಪ್ರಕಾರ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆಯಾ ಜಿಲ್ಲೆಗಳಲ್ಲಿ ಆ ಒಂದು ಡಿವಿಜನ್ ಮಾಡಿ ಈ ಥರನೇ ಮಾಡ್ಬೇಕಂತ ಏನೋ ಮಾಡಿದಾರೆ ಅಂತ ನಾವ್ಯಾವುದು ಕಣ್ಣಾರೆ ಕಂಡಿಲ್ಲ, ಕಿವಿಯಾರ ಕೇಳಿರೋದಷ್ಟೇ. ಬಟ್ ಪರ್ಮಿಷನ್ ಸಿಕ್ಕಿದೆ ಅಂತ. ಬಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮಗೂ ಒಂದು ಒಳ್ಳೆಯ ರೀತಿಯಲ್ಲಿ ಈ ಥರ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವ್ರು ಯಾವ ರೀತಿ ನಮಗೆ ಮುನ್ನಡೀರಿ ಅಂತ ಹೇಳ್ತಾರೋ ಅದೇ ರೀತಿ ನಾವು ಮುನ್ನಡೀತೀವಿ. ನಾವು ಯಾವ ಸರ್ಕಾರಕ್ಕೆ ಬಿಟ್ಟು ನಾವು ಮುಂದಿರೋಕೆ ಇಷ್ಟಪಡಲ್ಲ. ಓಕೆ ಸರ್, ಹಾಗಾದ್ರೆ ಈಗ ಈ ಡ್ಯಾನ್ಸ್ಗೆ ಆಲ್ಮೋಸ್ಟ್ ಈ ಕೊರಿಯೋಗ್ರಾಫರ್ಸ್ ಅಂತ ಇರ್ತಾರಲ್ಲ, ಈ ಕೊರಿಯೋಗ್ರಾಫರ್ಸ್ನ ಜಸ್ಟ್ ನೀವು ಎಲ್ಲಿಂದ ಔಟ್ಸೈಡಿಂದ ಕರೆಸ್ತೀರಾ? ಈಗ ಹೇಗಂದ್ರೆ ಈಗ ಯಾವುದೇ ಹೊಸದಾಗಿ ಡ್ಯಾನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಫಸ್ಟ್ ಅವ್ರು ಥಿಂಕ್ ಮಾಡ್ತಾರೆ, ಏನಪ್ಪ ಈಗ ನಮ್ಮ ಈಗ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರು ಕೂಡ ಈಗ ಯಾವ್ದಾದ್ರು ಒಂದು ಸೂಪರ್ ಈಗ ಆಕ್ಟ್ರೆಸ್ನ ಕರೆಸಿದ್ರೆ ಜನ ತುಂಬುತ್ತಾರೆ ಅಂತ ರಾಜಕೀಯದವರು ಯೋಚನೆ ಮಾಡ್ತಾರೆ. ಅದೇ ರೀತಿ ನೀವು ಡ್ಯಾನ್ಸ್ ಸ್ಕೂಲ್ ಅವರು, ಡ್ಯಾನ್ಸ್ ಸ್ಕೂಲ್ ಅವರು ಈಗ ನೆಕ್ಸ್ಟ್ ನಮ್ಮ ಸ್ಟೂಡೆಂಟ್ಸ್ನ ನಾವು ಜಾಸ್ತಿ ಕರ್ಸ್ಕೋಬೇಕಂದ್ರೆ ಔಟ್ಸೈಡ್ ಇಂದ ಕರೆಸಿದ್ರೆ ತುಂಬಾ ಉಪಯೋಗ ಆಗುತ್ತೆ, ಆ ಥರ ಏನಾದರೂ ಪ್ಲಾನ್ ಮಾಡ್ತೀರಾ? ಸಾರಿ, ಅದಕ್ಕೆ ನಾನು ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ತುಮಕೂರಿನಲ್ಲೇ, ನಮ್ಮ ತುಮಕೂರಿಂದಾನೆ ಈಗ ಫಾರ್ ಎಕ್ಸಾಂಪಲ್ ಇಬ್ರು ಇದ್ದಾರೆ ಇವಾಗ ಅಟ್ ಪ್ರೆಸೆಂಟ್ ತುಂಬಾ ದೊಡ್ಡ ಸೆಲೆಬ್ರಿಟೀಸ್ ಆಗಿದ್ದಾರೆ ಇವಾಗ, ಅದು ನೃತ್ಯ ಕ್ಷೇತ್ರದಲ್ಲೇ ಬೇರೆ ಎಲ್ಲೂ ಅಲ್ಲ. ಇವಾಗ ಅವರು ಅಟ್ ಪ್ರೆಸೆಂಟ್ ಪ್ರಭುದೇವ ಸರ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾರೆ, ಅವ್ರ ಹೆಸರು ದರ್ಶಿನಿ ಅಂತ ಹೇಳ್ಬಿಟ್ಟು, ದರ್ಶಿನಿ ಡೆಲ್ಟಾ ನಾಗರಾಜ್ ಅಂತ. ಅವ್ರು ಕೂಡ ತುಮಕೂರಿಂದ, ತುಮಕೂರಲ್ಲೇ ಬೆಳೆದು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದವರು. ಅವರು ನಮ್ಮ ಜೊತೆಗೆ ಡ್ಯಾನ್ಸ್ ಮಾಡಿದ್ದಾರೆ. ನಾವು ಫ್ರಮ್ 10 years ಇಂದ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ರು ನಾವು ಅವರೆಲ್ಲ ಒಟ್ಟಿಗೆ ಜೊತೆಗೆ ಡ್ಯಾನ್ಸ್ ಮಾಡ್ಕೊ ಬಂದಿದ್ದೀವಿ. ಅವರು ಮತ್ತೆ ಅದ್ರ ಜೊತೆಗೆ ಸುನಿಲ್ ಅಂತ ಹೇಳ್ಬಿಟ್ಟು, ಇವಾಗ ಅಟ್ ಪ್ರೆಸೆಂಟ್ ತೆಲುಗು ಇಂಡಸ್ಟ್ರಿ ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಅವರು ಕೂಡ ಒಳ್ಳೆ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಆಸ್ ಯೂಶುವಲ್ ಎಲ್ಲರೂ ನೋಡ್ತಾರೆ ಟಿವಿನಲ್ಲಿ ಡ್ಯಾನ್ಸರ್ಸ್ ಏನ್ ಮಾಡ್ತಿದ್ದಾರೆ, ಅವ್ರನ್ನ ಅವ್ರಿಗೆ ಕೊರಿಯೋಗ್ರಫಿ ಯಾರು ಮಾಡ್ತಾರೆ ಅನ್ನೋದಕ್ಕೆ ಕರೆಸ್ತಾರಲ್ಲ ಸ್ಟೇಜ್ ಮೇಲೆ, ಸೊ ಆ ಪಾರ್ಟ್ ಆಫ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ.
ಅದ್ರ ಜೊತೆಗೆ ನಮ್ಮ ಟೀಮ್ ಆದಂತ ಎಫ್ ಎಲ್ ಕೆ ಟೀಮ್ ನಾವು ಕೂಡ ಕೆಲವೊಂದೊಂದು ಶೋಸ್ ಗಳು ಮಾಡಿದೀವಿ. ನಾವು ಒಬ್ಬರೇ ಅಲ್ಲ, ತುಮಕೂರಲ್ಲಿ ಸುಮಾರು ಡ್ಯಾನ್ಸ್ ಕ್ಲಾಸ್ ಗಳನ್ನ ನಮ್ಮ ಜೊತೆಗೆ ಕೂಡ ಕರ್ಕೊಂಡು ಹೋಗಿ ಬಂದಿದೀವಿ. ಈಗ ಇವತ್ತು ಪ್ರೈಸಸ್ ತಗೊಂಡ್ರಂತ ಹಿಸ್ಟ್ರಿ ಇದೆ. ಹಾ ಹೌದು, ಈಗ ಫಾರ್ ಎಕ್ಸಾಂಪಲ್ ಈಗ ನಾವೇ ಇಷ್ಟು ಮಟ್ಟಿಗೆ ನಾವೇ ಬೆಳೀತಾ ಇದೀವಿ ಅಂತ ಅನ್ಬೇಕಾದ್ರೆ ಬೇರೆಯವ್ರನ್ನ ಕರೆಸಿ ಮಾಡ್ಸೋದು ಏನ್ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಾವು ಆನ್ಲೈನ್ ಅಂದ್ರೆ ಲೈಕ್ ಅಬ್ರಾಡ್, ಇವಾಗ ನಮ್ಮ ಸಿಲೆಬಸ್ ಬಂದು ಡಿಫ್ರೆಂಟ್ ವೇ ಆಫ್ ಸಿಲೆಬಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಆವಾಗ ಇವಾಗ ಅಬ್ರಾಡ್ ಇಂದ ಒಬ್ಬರನ್ನು ಕರೆಸಿ ಅಂದ್ರೆ ಕರೆಸ್ತೀವೋ ಅಥವಾ ಆನ್ಲೈನ್ ಮುಖಾಂತರ ಅವ್ರನ್ನ ಮಾತಾಡಿಸ್ತೀವೋ, ಸೊ ಇದು ಇದನ್ನಾದ್ರೂ ಮಾಡಿ ನಾವು ಬೇರೆ ಬೇರೆ ಫಾರ್ಮ್ಸ್ ಗಳನ್ನ ಕಲಿಸ್ತೀವಿ. ಇವಾಗ ಯಾಕೆ ಅಂದ್ರೆ ಈಗ ನಾನು ಕೆಲವೊಂದಷ್ಟು ಫಾರ್ಮ್ಸ್ ಗಳಲ್ಲಿ ಮಾತ್ರ ಪರಿಣಿತಿ ಹೊಂದಿರ್ತೀನಿ. ಇನ್ನೊಂದು ಹೊಸ ಫಾರ್ಮ್ನ ನಾನು ಮಕ್ಕಳಿಗೆ ಕಲಿಸ್ಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಅದು ನಾನು ತಿಳ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ನನಗೆ ಕಾಂಟ್ಯಾಕ್ಟ್ ಇರುತ್ತೆ, ನಾ ಕಾಂಟ್ಯಾಕ್ಟ್ ಮುಖಾಂತರ ಅವ್ರನ್ನ ಲೈಕ್ ಕರೆಸೋದು ಅಥವಾ ಏನೋ ಒಂದು ಮಾಡಿ ಮಾಡಿಸ್ತೀವಿ. ಆದರೆ ಪ್ರತಿ ಸರಿನೂ ಅವ್ರನ್ನೇ ಕರೆಸಿ ಮಾಡಿಸಲ್ಲ, ಯಾವುದೋ ಒಂದು ವರ್ಕ್ಶಾಪ್ ಥರ ಮಾಡಿ ಕಂಡಕ್ಟ್ ಮಾಡಿ ಅವ್ರನ್ನ ಮಾಡಿಸಿ ಅವ್ರನ್ನ ಕಳಿಸ್ತೀವಿ. ಈ ಥರ ಮಾಡ್ತಾ ಇದೀವಿ. ಸೂಪರ್ ಸರ್. ಓಕೆ ಸರ್, ಹಾಗಾದರೆ ನೆಕ್ಸ್ಟ್ ಈಗ ಕಡಿಮೆ ಅಂದರೆ ಎಷ್ಟು ಅವಧಿಯಲ್ಲಿ ಡ್ಯಾನ್ಸ್ನ ಕಲಿಸ್ತೀರಾ? ಈಗ ಆಲ್ಮೋಸ್ಟ್ ಅಂದರೆ ಈಗ ಡ್ಯಾನ್ಸ್ ಕ್ಲಾಸಲ್ಲಿ ಈಗ 1 hour ಡ್ಯಾನ್ಸ್ ಇದೆ, 1 hour ಒಬ್ರಿಗೆ ಅಂತ ಡ್ಯಾನ್ಸ್ ಅವರ್ ಫಿಕ್ಸ್ ಆಗಿರುತ್ತೆ. ಈ ಟೈಮಲ್ಲಿ ನಿಮ್ದು ಡ್ಯಾನ್ಸ್ ಅವರ್ ಅಂತ ನೀವು ಡೇಟ್ ಅಂದ್ರೆ ಟೈಮಿಂಗ್ಸ್ ಕೊಟ್ಟಿರ್ತೀರಾ. ಈಗ ಆ ಟೈಮಲ್ಲಿ ಈಗ ಮತ್ತೆ ಅವರಿಗೆ ನೆಕ್ಸ್ಟ್ ನಾಳೆ ಫ್ರೀ ಆಗಲ್ಲ ಅಂತ ಹೇಳಿ ನೆಕ್ಸ್ಟ್ 1 hour ಕಂಟಿನ್ಯೂಸ್ ಆಗಿ ಅವ್ರು ಏನಾದ್ರು ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಟ್ರೈನ್ ಏನಾದ್ರು ಮಾಡ್ತೀರಾ? ಮತ್ತೆ ಹೇಗಿದೆ ಅದ್ರ ಟೈಮಿಂಗ್ಸ್? ಖಂಡಿತ ಇಲ್ಲ, ನಾವು ಮ್ಯಾಕ್ಸಿಮಮ್ 1 hour ಇಂದ 1.5 hour ಕ್ಲಾಸಸ್ ಎವ್ರಿ ಡೇ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಸ್ಟ್ರೆಸ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮಕ್ಕಳು ಈಗ ಮಕ್ಕಳೇ ಆಗಿರಲಿ ದೊಡ್ಡವರೇ ಆಗಿರಲಿ ತುಂಬಾ ಹೊತ್ತು ಕಷ್ಟ ಆಗುತ್ತೆ. ಈಗ ಎಕ್ಸ್ಪೀರಿಯನ್ಸ್ ಡ್ಯಾನ್ಸರ್ಸ್ ಆದ್ರೆ ಓಕೆ 2 hour ಆಗಲಿ 3 hour ಆಗಲಿ 4 hour ಮಾಡಿ ಅಂತ ಹೇಳ್ಬಿಡ್ಬೋದು. ಬಟ್ ಕಲಿಯುತ್ತಾ ಇರೋಂಥವ್ರಿಗೆ ನಾವು ಮ್ಯಾಕ್ಸಿಮಮ್ 1 hour ಇಂದ 1.5 hour ಆಮೇಲೆ ಡೇ ಬಿಟ್ ಡೇ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ಸೀನಿಯರ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ಇವತ್ತು ಇದೇ ನಾಳೆನು ಇದೇ ನಾಡ್ದು ಇದೇ ತರ ಮಾಡ್ಕೊಂಡು ಹಾಕಿ ಅವ್ರಿಗೊಂದು ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಬಟ್ ಜೂನಿಯರ್ಸ್ ಮಕ್ಕಳಿಗೆ ಏನ್ ಮಾಡ್ತೀವಿ, ಇವತ್ತು ಹೇಳ್ಕೊಟ್ಟಿದ್ನ ನಾಳೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಸಿಗೋದು 1 hour ಸಂಜೆ ಟೈಮ್ ಅಷ್ಟೇ ಸ್ಕೂಲಿಂದ ಬಂದಾಗ. ಈಗ ಸಿಗ್ಬೋದು ಟೈಮ್, ಬಟ್ ಇವಾಗ ನಮಗೆ ಇಲ್ವಲ್ಲ ಹೇಳ್ಕೊಡೋದಕ್ಕೆ. ಬಟ್ ಸ್ಕೂಲ್ಸ್ ಇದ್ದಾಗ ಇವತ್ತು ಹೇಳ್ಕೊಟ್ಟಿದ್ನ ನಾಳೆ ಮನೇಲಿ ಪ್ರಾಕ್ಟೀಸ್ ಮಾಡಿ ನಾಡ್ದು ಬನ್ನಿ ಅಂತೆ, ನಾಡ್ದು ಬಂದಾಗ ನಮ್ಗೆ ಅದನ್ನ ಹೇಳಿ ಅಂತೆ ಒಪ್ಪಿಸಿ ಅಂತ ಆ ತರ ಹೇಳ್ಕೊಡ್ತೀವಿ. ಮ್ಯಾಕ್ಸಿಮಮ್ 1 hour ಇಂದ 1.5 hour ಸರ್ ಅಷ್ಟೇ. 1 hour ಇಂದ 1.5 hour ಒಂದು ಬ್ಯಾಚ್ ಟೈಮಿಂಗ್ಸ್ ಯಾವ ರೀತಿ ಅರೇಂಜ್ ಮಾಡ್ತಾರೆ ಅಂದ್ರೆ ಈ ಟೈಮಲ್ಲಿ ಸರ್, ಈ ಟೈಮಲ್ಲಿ ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ಮಾರ್ನಿಂಗ್ 7 to 6 ಯಾವಾಗ ಬೇಕಾದ್ರು ಮಾಡ್ತೀವಿ ಸರ್. ಮಾರ್ನಿಂಗ್ 7 to 6 ಬಿಕಾಸ್ ಇವಾಗ ಆಲ್ಮೋಸ್ಟ್ ಎಲ್ಲರ ಎಲ್ಲಾ ಹುಡುಗರು ಕೂಡ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಎಲ್ಲ ಇವಾಗ ಮನೆಯಲ್ಲೇ ಕೂತಿದ್ದಾರೆ. ಏನಾಗಿದೆ ಅಂದ್ರೆ ಒಂದು ಚಿಕ್ಕದಾಣೆ ಏನ್ ಕೊಡ್ಬೋದು ಅಂದ್ರೆ ಸಿಂಹನ ಬೋನ್ ಒಳಗಡೆ ಕೂಡ ಹಾಕ್ಬಿಟ್ಟು 3 ತಿಂಗಳಾದ್ಮೇಲೆ ಅದಕ್ಕೊಂದು ಏನೋ ಒಂದು ಮಾಂಸ ಇಟ್ಟರೆ ಅದು ಬೋನ್ ತೆಗೆದ ತಕ್ಷಣ ಯಾವ ತರ ಬೀಳುತ್ತೋ ಆ ತರ ಆಗಿದೆ ಪರಿಸ್ಥಿತಿ ನಮ್ದು. ಇವಾಗ ಬೋನ್ ಅಲ್ಲಿ ಕೂಡ ಹಾಕಿರೋಂತ ಒಂದು ವೈಲ್ಡ್ ಅನಿಮಲ್ ಆಗ್ಬಿಟ್ಟಿದೀವಿ ನಾವು. ಇವಾಗ ನಮಗೆ ಪರ್ಮಿಷನ್ ಕೊಟ್ಬಿಟ್ರೆ ನಮ್ಮ ಇನ್ಸ್ಟ್ರಕ್ಟರ್ಸ್ ಏನಿದ್ದಾರೆ, ನಮ್ಮ ಮಾಸ್ಟರ್ಸ್ ಏನಿದ್ದಾರೆ ಡ್ಯಾನ್ಸ್ ಮಾಸ್ಟರ್ಸು, ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ ಸರ್. ಯಾಕಂದ್ರೆ ಅವರು ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಆಡ್ಲೇಬೇಕು ಅನ್ನೋದೊಂದು ಹಂಬಲ ಇದೆ ನಮ್ಗೆಲ್ಲರಿಗೂ ಇವತ್ತು. ಯಾಕಂದ್ರೆ ಹೊಟ್ಟೆಪಾಡು ನಡೆಯೋದೇ ಇಲ್ವಲ್ಲ ಸರ್. ಏನಂದ್ರೆ ನಾವು ಕೇಳ್ತಾರೆ ಅಷ್ಟೇ, ಪರ್ಮಿಷನ್ ಕೊಡಿ, ಒಬ್ಬ ಸ್ಟೂಡೆಂಟ್ ಬಂದು ಖುಷಿಯಾಗಿ ಮಾಡ್ತೀವಿ, ಅಟ್ಲೀಸ್ಟ್ ಆ ನೆಮ್ಮದಿ ಏನಾದ್ರೂ ಸಿಗುತ್ತೆ ನಮ್ಗಲ್ಲಿ. ಅಟ್ಲೀಸ್ಟ್ ಆ ನೆಮ್ಮದಿ ಸಿಗುತ್ತೆ ಅವಾಗ. ಇಲ್ಲಪ್ಪ ಅಟ್ಲೀಸ್ಟ್ ಯಾರೋ ಒಬ್ರು ಬರ್ತಾರೆ ಕ್ಲಾಸ್ ಆದ್ರೂ ಖುಷಿಯಾಗಿದೆಪ್ಪ, ಹೋಗಿ ದೀಪ ಹಚ್ಚುತ್ತಾ ಇದೀವಿ ಕ್ಲಾಸಲ್ಲಿ ಕೂತಿದೀವಿ ನೆಮ್ಮದಿಗೆ, ಒಬ್ರಿಗೆ ಬರ್ತಾಯಿದ್ರೆ ಹೇಳ್ಕೊಡ್ತಾ ಇದೀವಿ ಅನ್ನೋ ಖುಷಿ ಸಿಗುತ್ತೆ. ಓಕೆ ಸರ್, ಹಾಗಾದ್ರೆ ಈಗ ಏನಪ್ಪ ಅಂದ್ರೆ ಈಗ ಎಲ್ಲಾನು ಕಟ್ಸಕ್ಕಾದ್ರೆ ತುಂಬಾ ಕಷ್ಟ ಆಗುತ್ತೆ, ಆಲ್ಮೋಸ್ಟ್ ಪೇರೆಂಟ್ಸ್ ಎಲ್ಲ ತುಂಬಾ ಎದುರುಕೋತಾರೆ. ಈಗ ನೆಕ್ಸ್ಟ್ ಏನಾದ್ರೂ ಆನ್ಲೈನ್ ಡ್ಯಾನ್ಸಿಂಗ್ ಅಂದ್ರೆ ಈಗ ನೀವ್ ಹೇಳಿದ್ರೆ ಆಗ್ಲೇ ಆನ್ಲೈನ್ ಡ್ಯಾನ್ಸಿಂಗ್ ಅಂತ. ನೆಕ್ಸ್ಟ್ ಅದೇ ರೀತಿ ಈಗ ಸ್ಟೂಡೆಂಟ್ಸ್ಗೆ ಸ್ಟಡೀಸ್ ಕೂಡ ಇವಾಗ ಜೂಮ್ ಆ್ಯಪ್ ಅಂತ ಮಾಡಿ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅದರಲ್ಲಿ ಮೀಟಿಂಗ್, ನೆಕ್ಸ್ಟ್ ಅದರಲ್ಲಿ ಆನ್ಲೈನ್ ಎಕ್ಸಾಮ್ ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ರೀತಿ ನೀವೇನಾದರೂ ಆನ್ಲೈನ್ ಡ್ಯಾನ್ಸಿಂಗ್ ಏನಾದ್ರು ಮಾಡಿದ್ರೆ ನೀವೇನಾದರೂ ಹೊಸದಾಗಿ ಏನಾದರೂ ಐಡಿಯಾ ಕೊಡ್ತೀರಾ? ಸರ್, ಐಡಿಯಾ ಕೊಡೋದಕ್ಕಿಂತ ಆ್ಯಕ್ಚುಲಿ ನಾವು ಆನ್ಲೈನ್ ಪದ್ಧತಿನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅನ್ಕೊಂತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನೋಡಿ, ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮುಂದೆ ಒಂದು ಮಿರರ್ ಇದೆ, ಓಕೆ, ಒಂದು ಮಿರರ್ ಇದೆ, ಆ ಸೈಡ್ ಒಬ್ರು ನಿಂತ್ಕೊಂಡು ಕಲಂಗರಿ ಹಣ್ಣು ತೋರಿಸ್ತಾ ಇದಾರೆ, ನಾವೇನ್ ಮಾಡ್ತೀವಿ? ಅದನ್ನ ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಕಾ? ಇಲ್ಲ, ನಾವು ಅದು ಬೇಕು ಅಂತಂದ್ರೆ ನಾವು ಆ ಮಿರರ್ ಇಂದ ಆಚೆಗಡೆ ಬರಲೇಬೇಕು ನಾವು ತಿನ್ಬೇಕು ಅಂದ್ರೆ. ಸೊ ಹಾಗಾಗಿ ನಾವು ಇವಾಗ ಯಾವುದೋ ನಾವು ಮನೇಲಿ ನಿಂತ್ಕೊಂಡು ನಾವು ಡ್ಯಾನ್ಸ್ ಕಲಿತೀವಿ ಅಂತಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್, ಕಷ್ಟನೇ. ಇಂಪಾಸಿಬಲ್ ಅಂತ ಏನಲ್ಲ, ಕಷ್ಟ ಅಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಸ್ಪೇಸ್ ಇರಲ್ಲ ಮನೇಲಿ, ಅದಕ್ಕೆ ಆದಂತ ಪರ್ಟಿಕ್ಯುಲರ್ ಸ್ಪೇಸ್ ಇಲ್ಲ, ಅದಕ್ಕೆ ಆದಂತ ವಾತಾವರಣ ಇಲ್ಲ, ಸೌಂಡ್ ಇಲ್ಲ. ನಿಮ್ಗೆ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಸೌಂಡ್ ಫಸ್ಟ್, ಸೌಂಡ್ ನಿಮ್ಗೆ ಮನಸ್ಸಿಗೆ ಇಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗುತ್ತೆ. ನೀವು ಡ್ಯಾನ್ಸ್ ಕ್ಲಾಸಿಗೆ ಬಂದ್ರೆ ಇಲ್ಲಿಗೆ ಹೋಗುತ್ತೆ.
ಸೊ ಈಗ ಮನೇಲಿ ಇಲ್ಲಿಗೆ ಹೋಗೋದೇ ಇಲ್ಲ, ಇಲ್ಲಿಗಿರ್ಲಿ ಫಸ್ಟ್ ಇಲ್ಲಿಗೆ ಹೋಗಲ್ಲ. ನಾವು ಅಲ್ಲಿ ಸಾಂಗ್ ಹಾಕಿರ್ತೀವಿ ನಿಮ್ಗು, ನೀವು ಅದನ್ನೇ ಹಾಕಳ್ರಪ್ಪ ಅಂತ ಹೇಳಿರ್ತೀವಿ. ನಾವಿಲ್ಲಿ ಒಂದು ಸ್ಟೆಪ್ ಹಿಂಗೆ ಹೇಳ್ತಾ ಇರ್ತೀವಿ, ಅಷ್ಟೊತ್ತಿಗಾಗಲೇ ಅವರು ಸರ್ ಏನೋ ಹೇಳ್ತಾವ್ರೆ, ಕಟ್ ಕಟ್ ಆಯ್ತು ಸರ್ ನೀವು ಏನು ಹೇಳಿದ್ದು ಕೇಳಿಸ್ಲಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಆದಾಗ ನಮ್ಗೆ ಎಜುಕೇಷನ್ ಕೊಟ್ಟಂಗೂ ಆಗಲ್ಲ, ಅವ್ರಿಗೆ ತಿನ್ನಿಸ್ದಂಗೂ ಆಗಲ್ಲ. ಜಸ್ಟ್ ಹೇಳಿದ್ನಲ್ಲ ಎಕ್ಸಾಂಪಲ್ ಕಲಂಗ್ರಿ ಹಣ್ಣು, ಅವ್ರಿಗೂ ತೃಪ್ತಿ ಇರಲ್ಲ ನಮಗೂ ತೃಪ್ತಿ ಇರಲ್ಲ. ಓಕೆ ಸರ್, ಹಾಗಾದ್ರೆ ಈಗ ಡ್ಯಾನ್ಸ್ ಸ್ಕೂಲ್ ಸಂಘಟನೆಯಿಂದ ಸರ್ಕಾರಕ್ಕೆ ನೀವೇನಾದ್ರೂ ಮನವಿ ಸಲ್ಲಿಸಿದ್ರ? ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ, ಈಗ ಇಷ್ಟೆಲ್ಲ ಹೇಳಿದ್ರೆ ಈ ರೀತಿ ಎಲ್ಲ ಪ್ಲಾನ್ ಇದೆ, ನೆಕ್ಸ್ಟ್ ಈ ರೀತಿ ಎಲ್ಲ ಮಾಡ್ಬೇಕು ಅಂತ. ಈಗ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಒಂದು 4 months ಕಳೆದೋಯ್ತು ಕೊರೋನಾ ಟೈಮಿಂಗ್ಸ್ ಇಂದಾನೆ. ಆಲ್ಮೋಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್, ಫೆಬ್ರವರಿಯಿಂದ ಶುರುವಾಗಿ ಆಲ್ಮೋಸ್ಟ್ ಎಲ್ಲ ಬಂದು ಈ ವರ್ಷ ಇಲ್ಲ ಸರ್, 2020 ನಮಗೆ ಡ್ಯಾನ್ಸ್ಗೆ ವರ್ಷನೇ ಇಲ್ಲ, ವರ್ಷನೇ ಇಲ್ಲ ಆಕ್ಚುಲಿ. ಯಾಕಂದ್ರೆ ಈ ಕೊರೋನಾ ಟೈಮಲ್ಲಿ ಆಲ್ಮೋಸ್ಟ್ ನೀವು ಏನ್ ಮಾಡ್ತಿದ್ರಿ, ಏನ್ ಇಂಪ್ಯಾಕ್ಟ್ ತಗೊಂಡಿದ್ರಿ? ಯಾಕಂದ್ರೆ ನೀವು ಅವಾಗೆಲ್ಲ ಆಚೆ ಬರೋ ಆಗಿರ್ತಿರ್ಲಿಲ್ಲ. ನೆಕ್ಸ್ಟ್ ಈಗ ಸಾಫ್ಟ್ವೇರ್ ಕಂಪ್ನಿಗಳು ವರ್ಕ್ ಮಾಡೋರ್ಗೆಲ್ಲ ಆಲ್ಮೋಸ್ಟ್ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತನಾದ್ರೂ ಇದೆ. ನೀವೇನ್ ಮಾಡ್ತಿದ್ರಿ ಆ ಟೈಮಲ್ಲಿ, ಇಲ್ಲ ಡ್ಯಾನ್ಸ್ ಸ್ಕೂಲ್ ಮಾಸ್ಟರ್ಸ್, ನೆಕ್ಸ್ಟ್ ಅದೇ ರೀತಿ ಡ್ಯಾನ್ಸರ್ಸ್ ಎಲ್ಲ ಏನ್ ಮಾಡ್ತಿದ್ರಿ ಸರ್? ಇಲ್ಲ, ಅದು ಹೆಮ್ಮೆಯಿಂದ ಹೇಳ್ಕೊಂಬುದು, ಖುಷಿಯಾಗ ವಿಚಾರ. ಆಕ್ಚುಲಿ ನಾವು ನಮ್ಮ ಅಸೋಸಿಯೇಷನ್ ಏನಿತ್ತು, ಹುಡುಗರು ಪ್ರತಿಯೊಬ್ರು ಸರ್ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಸೇರಿ ಕೊರೋನಾ ವಾರಿಯರ್ಸ್ ಆಗಿ ನಾವು ವರ್ಕ್ ಮಾಡಿದೀವಿ, ಸರ್ಕಾರ ಜೊತೆ ಬೆನ್ನೆಲುಬಾಗಿ ನಿಂತು. ವಾವ್, ಸೂಪರ್, ಥ್ಯಾಂಕ್ ಯು ಸರ್. ಅದು ಆಕ್ಚುಲಿ ನಮ್ಮ ಮಾನ್ಯ ತಹಶೀಲ್ದಾರ್ ಏನಿದ್ದಾರೆ ಮೋಹನ್ ಕುಮಾರ್ ಸರ್, ನಮ್ಗೆ ಅಪ್ರಿಷಿಯೇಟ್ ಮಾಡಿ ಅದಕ್ಕೆ ಅಂತಾನೆ. ಅವ್ರ ಪಾಪ ನಾವೊಂದು ಮನವಿ ಪತ್ರ ಕೊಟ್ಟಿದ್ವು ಅವ್ರಿಗೆ, ಈ ಥರ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಕೊಟ್ಟಾಗ, ಇಲ್ಲ ನಾನು ಪರ್ಸ್ನಲ್ ಹ್ಯಾಂಡ್ಲ್ ಮಾಡ್ತೀನಿ, ಬಾಡಿಗೆ ಸಮಸ್ಯೆ ನಿಮ್ದು ಅಂತ ಹೇಳಿ ನಮಗೆ ಒಪ್ಪಪ್ಪ ಓಪನ್ ಆಗಿ ಹೇಳಿದ್ರು. ಯಾಕಂದ್ರೆ ನಾವು ಅವ್ರ ಜೊತೆನೆ ಟೈಅಪ್ ಆಗಿ ನಿಂತ್ಕೊಂಡು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಂದು ಕೆಲಸನೂ ಮಾಡಿದ್ವಿ ವಾರಿಯರ್ಸ್ ಆಗಿ ನಿಂತ್ಕೊಂಡು. ಮಾರ್ಕೆಟ್ ಮಾನಿಟರಿಂಗ್ ಇಂದ ಹಿಡಿದು ಲೈಕ್ ಮಾರ್ಕೆಟ್ ಮಾನಿಟರಿಂಗ್, ಫುಡ್ ಡಿಸ್ಟ್ರಿಬ್ಯೂಷನ್, KSRTC ಬಸ್ ಸ್ಟ್ಯಾಂಡ್ ಮ್ಯಾನೇಜಿಂಗ್, ಅದು ಅದಷ್ಟೇ ಅಲ್ಲದಲ್ಲ ಇನ್ನೂ ಕೆಲವೊಂದಷ್ಟು. ಅಂದ್ರೆ ನಾವು ಈಗ ಗಾಡಿಲಿ ಓಡಾಡಬೇಕಾದ್ರೂ ಸಹ ಬೇರೆಯವ್ರಿಗೆ ಮಾಸ್ಕ್ ಹಾಕೊಡ್ರಪ್ಪ, ಸ್ಯಾನಿಟೈಸರ್ಸ್ ಯೂಸ್ ಮಾಡಿ, ದಯವಿಟ್ಟು ಯಾಕೆ ಬರ್ತೀರಾ, ಮಕ್ಕಳನ್ನೆಲ್ಲ ಕರ್ಕೊ ಬರಬೇಡಿ, ದೊಡ್ಡವ್ರು ಬರಬೇಡಿ ಅಂತ ಇದೇ ತರನೇ ಮಾರ್ನಿಂಗ್ ಈವ್ನಿಂಗ್ ಡೈಲಿ 2 hours ಅಂತ ಹೇಳ್ಬಿಟ್ಟು ನಾವು ವಾಕ್ ಹೋಗ್ತಾ ಇದ್ವಿ. ಆಕ್ಚುಲಿ ಈಗ ನನ್ನ ಮನೆ ಸೈಟಲ್ಲಿ ಇದೆ ಅಂದ್ರೆ ಆ ರೋಡ್ ಪೂರ್ತಿ ನಾವು ಹೋಗ್ತಾ ಇದ್ದು. ನಾವು ನಮ್ಗದಂತ ಒಂದು ಐಡಿ ಕಾರ್ಡ್ ಕೊಟ್ಟಿದ್ರು ರೆಡ್ ಕ್ರಾಸ್ ಸಂಸ್ಥೆಯಿಂದ, ವಾರ್ತಾ ಇಲಾಖೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯಿಂದ. ನಾವು ಅದರಲ್ಲಿ ಹೇಳ್ಬಿಟ್ಟು ನಾವು ಸುಮಾರು ಎಲ್ಲರಿಗೂ ಮುಂಜಾಗ್ರತೆ ಕ್ರಮಗಳು, ಅವತ್ತು ಡೇ ಒನ್ನಲ್ಲಿ ಯಾರಿಗೂ ಗೊತ್ತಿರಲ್ಲ ಏನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನಮ್ಗೆ ಅವಾಗೆಲ್ಲ ಟ್ರೈನಿಂಗ್ ಮಾಡಿ ಒಂದೊಂದು 2 hours ಕುಂಡಿಸ್ಕೊಂಡು ಎಲ್ಲ ಹೇಳ್ಕೊಟ್ಬಿಟ್ಟು ನಾವು ಅವಾಗ ಡೈಲಿ ಅದೇ ಕೆಲಸ ನಮ್ಗೆ ವಾರಿಯರ್ಸ್ ಆಗಿ ನಾವು ವರ್ಕ್ ಮಾಡಿ ಅವತ್ತು ನಾವು ಸರ್ಕಾರ ಕಷ್ಟದ ಜೊತೆ ನಿಂತ್ಕೊಂಡ್ವಲ್ಲ, ಇವತ್ತು ಯಾಕೆ ನಮ್ಗೆ ನಿಂತ್ಕೊಂತ ಇಲ್ಲ ಸರ್ಕಾರ? ನಮ್ಮ ಒಂದು ಕಷ್ಟಕ್ಕೆ ನಮ್ಮ ಒಂದು ಕಣ್ಣೀರ್ಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ಸರ್ಕಾರ? ಹೇಳಿ ಹಾಗಾದ್ರೆ ಯಾಕೆ ನಿಮ್ಗೆ ಈಗ ಏನಕ್ಕೆ ಇದು ಪರ್ಮಿಷನ್ ಕೊಡ್ತಾ ಇಲ್ಲ ಸರ್? ಪರ್ಮಿಷನ್ ಏನಕ್ಕೆ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಂದು ಎಕ್ಸಾಂಪಲ್ ಸರ್, ಒಂದು KSRTC ಬಸ್ ಅಲ್ಲಿ ಇಷ್ಟೇ ಜನ ಅಂತ ಲಿಮಿಟ್ ಮಾಡಿದ್ರು ಸರ್, ಮಾಡ್ಲಿ ತುಂಬಾ ಸಂತೋಷದ ವಿಚಾರ. ಹೌದು ಸರ್, ಒಂದು TNDಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಒಂದು ಹೋಟೆಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇವೆಲ್ಲ ಸರ್ಕಾರಕ್ಕೆ ರೆವಿನ್ಯೂ ಬರ್ತಾ ಇದೆ ಅಲ್ವಾ ಸರ್? ಸರ್, ನಮ್ಮಿಂದ ರೆವಿನ್ಯೂ ಬರ್ತಾ ಇಲ್ಲ ಸರ್, ಅಷ್ಟೇ ಆಗಿರೋದು. ರೆವಿನ್ಯೂ ಬಂದ್ಬಿಟ್ರೆ ಮೋಸ್ಟ್ ಪ್ರಾಬ್ಲಿ ನಮ್ಗೂ ಪರ್ಮಿಷನ್ ಕೊಡ್ತಾರೆ. ಹೇಳಿ ಸರ್, ಪರ್ಮಿಷನ್ ಕೊಟ್ಬಿಟ್ಟು ಅತ್ತೆಗೆ ಮಾಡಿ ಅಂತ ಹೇಳಿದ್ರೆ, ಈಗ ಒಂದು ನಮ್ದೆಲ್ಲ ಒಂದು 500 rupees ಇದೆ ಸರ್ ಅಷ್ಟೇ ಫೀಸಸ್. 400-500 ಇದೆ, 1000 ಮಾಡಿ 500 ಸರ್ಕಾರಕ್ಕೂ ಕೊಟ್ಟು ನಾವು 500 ಇಟ್ಕೊಬೇಕಾಗುತ್ತೆ ಅಷ್ಟೇ ಸರ್. ವಿಧಿ ಇಲ್ಲ ಇವಾಗ, ಏನಾದ್ರು ಮಾಡ್ಲೇಬೇಕಾಗುತ್ತೆ, ಹಂಗಿದೆ ಸಿಚುವೇಶನ್. ಒಟ್ಟಿನಲ್ಲಿ ಈಗ ಎಷ್ಟು ಬರುತ್ತೆ ಅದರಲ್ಲಿ ನಾವು ಬೇಕಾದಷ್ಟು ರೆಡಿ ಇದೀವಿ. ಇವತ್ತು ಒಂದು ನಾವೊಂದು ಸಾರಿ ಜಾಗದಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಒಂದು ಟೀ ಶಾಪ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಯಾವ್ಯಾವ ರೀತಿಯಾಗಿ ಎಲ್ಲ ಒಂದೇ ತರ ಇರ್ತಾರೆ, ಯಾವ್ದೇ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ ಸರ್, ಎಲ್ಲೂ ಇರಲ್ಲ. ಇವಾಗ ಬಸ್ ನಲ್ಲೂ ಅಷ್ಟೇ, ನಾವು ಬರ್ಬೇಕಾದ್ರೆ ನೋಡ್ಕೊಂಡ್ಬಂದು ಎಲ್ಲ ತುಂಬಿಕೊಂಡೇ ಹೋಗ್ತಾ ಇದಾರೆ ಆಲ್ರೆಡಿ ಜನಗಳನ್ನ, ಯಾರೇನ್ ಬಿಡ್ತಾ ಇಲ್ಲ, ಎಲ್ಲ ಆರಾಮಾಗಿ ನಾರ್ಮಲ್ ಆಗಿದೆ ಎಲ್ಲ ಕಡೆ ಸಿಚುವೇಶನ್. ಹೋಟೆಲ್ ಆಗಿರ್ಬೋದು, ಡಾಬಾಗಳಾಗ್ಲಿ, ರೆಸ್ಟೋರೆಂಟ್ ಎಲ್ಲ ಕಡೆ ಇದೆ. ಬಟ್ ನಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್? ಪ್ರತಿಯೊಂದಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಒಂದೇ ಒಂದು ನಮ್ಮ ನೃತ್ಯ ಶಾಲೆಗಳಿಗೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನೀವು? ಕೊಡಿ ಸರ್, ನಾವು ಸಹ ಮನುಷ್ಯರೇ ಸರ್, ನಾವು ತಂದೆ ತಾಯಿ ಇದ್ದಾರೆ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಾವು ಸಹ ತುಂಬ ಕಷ್ಟಪಟ್ಟ ಮೇಲೆ ಬಂದಿದ್ದೀವಿ ಸರ್. ನಮ್ದು ಕಮಿಟ್ಮೆಂಟ್ ಯಾವ ಥರ ಇದೆ, ಒಂದ್ ಕಡೆ ಒಂದು ಲೋನ್ ಇದೆ ಸರ್, ಒಂದ್ ಕಡೆ ಲೋನ್ ತಗೊಂಡಿರ್ತೀವಿ, ಒಂದ್ ಕಡೆ ಒಂದು ವೆಹಿಕಲ್ ಲೋನ್ ಇರುತ್ತೆ, ಕಾರ್ ಆಗಿರ್ಬೋದು ಅಥವಾ 2-wheeler ಲೋನ್ ಆಗಿರ್ಬೋದು. ಎಲ್ಲರೂ ಸ್ವಂತ ಮನೆಯಲ್ಲಿ ಇಲ್ಲ ಸರ್, ಬಾಡಿಗೆ ಮನೆಯಲ್ಲೂ ಇರ್ತಾರೆ, ಸ್ವಂತ ಮನೆ ಇರೋರು ಇರ್ತಾರೆ ಸರ್, ಬಾಡಿಗೆ ಮನೆ ಆಗಿರ್ಬೋದು ಸರ್, ಒಬ್ಬ ಮನುಷ್ಯನ ಪರಿಸ್ಥಿತಿ. ಈ ಕಡೆ ಡ್ಯಾನ್ಸ್ ಕ್ಲಾಸ್ ಬಾಡಿಗೆಗಳು, ಹೌದು ತುಂಬಾ. ಈ ಕಡೆ ಲೋನ್ ಅವರು ಸರ್ ಇವಾಗ ಏನಂತಾರೆ ಸರ್, 2 ಪರ್ಮಿಷನ್ ಕೊಟ್ಟಿದ್ ಮುಗ್ದೋಯ್ತು, ಆಮೇಲೆ ಈ ಯಾವ್ದು ಕೋಆಪರೇಟಿವ್ ಬ್ಯಾಂಕ್ ಅಂತಾರೆ, ನಮ್ದು RBI ಅಂಡರ್ ಬರಲ್ಲ ನೀವು ಕಟ್ಲೇಬೇಕು ಅಂತಾರೆ. ನಮ್ಮ ಪರಿಸ್ಥಿತಿಗಳೇ ಸರ್ ಇವತ್ತಿರೋ, RBI ಅಂಡರ್ ಬರಲ್ಲ ನೀವು ಕಟ್ಲೇಬೇಕು ಅಂತಾರೆ, ಮನೆ ಬಾಡಿಗೆ ಅಂತವ್ರು ಕಟ್ಲೇಬೇಕಲ್ಲ ಸರ್. ಈಗ ಅವ್ರಿಗೂ ಕಮಿಟ್ಮೆಂಟ್ ಇರುತ್ತೆ, ಈಗ ತಂದೆ ತಾಯಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲೇಬೇಕು, ತಂದೆ ತಾಯಿ ಈಗ ಮೆಡಿಕಲ್ ಅವ್ರದ್ದು ಏನೇ ಇರ್ತವೆ ಖರ್ಚುಗಳು ನಾವು ನೋಡ್ಕೊಳ್ಳೇಬೇಕಲ್ವ ಸರ್. ಈಗ ನಮ್ಮ ಓನರ್ಗೂ ನಾವು 1 ಹೇಳ್ಬೋದು, 2 ಹೇಳ್ಬೋದು, 3 ಬಾಡಿಗೆ ಕಟ್ಲೇಬೇಕಲ್ಲ ಸರ್, ಕಟ್ಲೇಬೇಕು.
ನಮ್ಮ ಕಮಿಟ್ಮೆಂಟ್ ಈ ತರ ಇರುತ್ತೆ ಸರ್. ಪ್ರತಿಯೊಬ್ಬರಂತೂ ಮನುಷ್ಯನ್ ಈ ತರ ಕಮಿಟ್ಮೆಂಟ್ ಇರುತ್ತೆ. ನಮ್ದು 6 ತಿಂಗಳಿಂದ ಈಗ ನಿಂತೋಗಿದೆ ಅಂದಾಗ ನಾವು ಕಮಿಟ್ಮೆಂಟ್ ಯಾರ ಹತ್ರ ಹೋಗಿ ಹೇಳ್ಕೊಬೇಕು, ಯಾರ ಹತ್ರ ಕಷ್ಟ ತೊಡ್ಕೊಬೇಕು ನಾವು. ಅದು ಸರಿನೇ. ಈಗ ನಾವು ನಿಂತ್ಕೊಬೇಕು ಅನ್ನೋ ಒಂದು ಧೈರ್ಯ ಬೇಕು ಅಂದ್ರೆ ಇವ್ರು ನಮ್ಗೊಂದು ಯಾವ್ದಾರ ಒಂದು ಬೆಂಬಲ ಕೊಡಬೇಕು. ಬೆಂಬಲ ಕೊಡಬೇಕು. ಬೆಂಬಲ ಕೊಟ್ಟಾಗ ನಾವು ಖಂಡಿತವಾಗ್ಲೂ ನಿಂತ್ಕೊಂತೀವಿ, ಜಯಶೀಲರಾಗ್ತೀವಿ. ಓಕೆ, ಹಾಗಾದ್ರೆ ಈಗ ನೀವು ಹೇಳಿದ್ರಲ್ಲ ನೆಕ್ಸ್ಟ್ ನಮ್ಮ ಕಡೆಯಿಂದನೂ ಕೂಡ ಈಗ ಸರ್ಕಾರಕ್ಕೆ ಎಲ್ಲಾ ಕಡೆಯಿಂದ ಏನೇ ಅವ್ರಿಗೆ ಏನೇನ್ ಪರ್ಮಿಷನ್ ಕೊಟ್ಟಿದ್ರೆ ಎಲ್ಲಾ ಕಡೆಯಿಂದ ಒಂದರ ಏನಂತಾರೆ ಈ ಸುಂಕ ಅನ್ನೋ ರೀತಿಯಲ್ಲಿ ರೆವೆನ್ಯೂ ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹೋಗ್ತಿದೆ. ಅದೇ ರೀತಿ ಬೇಕಾದ್ರೆ ನಾವು ಕೊಡ್ತೀವಿ, ಚಾನ್ಸ್ ಕೊಡಿ ಅಂತ ಹೇಳ್ತೀವಿರಾ? ಓಕೆ, ಹಾಗಾದ್ರೆ ಇದನ್ನ ನಾವು ಕೂಡ ಹೇಗಾದ್ರೂ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ. ಹಾಗೆ ಈಗ ಮತ್ತೆ ಏನಪ್ಪ ಹೇಳ್ಬೇಕಂದ್ರೆ ಈಗ ಸರ್ಕಾರ ಈಗ ಎಲ್ಲದಕ್ಕೂ ಅನುಮತಿ ಕೊಟ್ಟಾಯ್ತು, ಕೊಟ್ರು, ಈಗ ಅನುಮತಿ ಕೊಟ್ರು ನಿಮ್ಗೆ. ಈಗ ಅನುಮತಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅದನ್ನ ನೀವು ಯಾವ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ನಿಜವಾಗ್ಲೂ ಈಗ ನೀವು ಹೇಳ್ದ ಹಾಗೆ ಈಗ ರೆವೆನ್ಯೂ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ನೆಕ್ಸ್ಟ್ ಈಗ ಅದಕ್ಕೆಲ್ಲ ಪ್ರೊಸೀಜರ್ಸ್ ಅಂದ್ರೆ ತುಂಬಾ ಇರ್ತವೆ. ಪ್ರತಿಯೊಬ್ರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ನೆಕ್ಸ್ಟ್ ಪ್ರತಿಯೊಬ್ರು ಕೂಡ ನೆಕ್ಸ್ಟ್ ಎಲ್ಲದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡ್ಬೇಕು, ಈ ರೀತಿ ಆಗಿರ್ತಾರಲ್ಲ. ಈಗ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ? ಪಾರ್ಟ್ ಆಫ್ ಕಾಮಿಡಿ ಆಗೋಗ್ಬಿಡುತ್ತೆ ಸರ್ ಆಕ್ಚುಲಿ. ಯಾಕೆ ನಾವು ಈಗ ನಮ್ಮ ಒಂದು ಡ್ಯಾನ್ಸ್ ವಿಚಾರದಲ್ಲಿ, ಡ್ಯಾನ್ಸ್ ಶಾಲೆಗಳಲ್ಲಿ ಸರ್ 500 ರೂಪಾಯಿ ಒಬ್ರಿಗೆ ಫೀಸ್ ತಗೊಂತೀವಿ ಅಂದ್ರೆ ಮ್ಯಾಕ್ಸಿಮಮ್ 500 ರೂಪಾಯಿ, ದೊಡ್ಡವ್ರಿಗೆ ಅಂದ್ರೆ 800 ರೂಪೀಸ್ ತಗೊಬಹುದು ಅಷ್ಟೇ. ನಾವು ನಮ್ಮ ಒಂದು ಸೋರ್ಸ್ ಆಫ್ ಇನ್ಕಮ್ ಒಬ್ಬ ವ್ಯಕ್ತಿಯಿಂದ ಅಷ್ಟೇ, ಅದು ಮಂತ್ಲಿ ಇರುತ್ತೆ ಸರ್. ಸರ್ ಒಂದು ಅಕಾಡೆಮಿಗೆ ಮ್ಯಾಕ್ಸಿಮಮ್ ಅಂದ್ರೆ 100 ಮೆಂಬರ್ಸ್ ಬರ್ಬೋದು ಸರ್, ಬಂದ್ರೆ 100 ಮೆಂಬರ್ಸ್, ಇಲ್ಲ ಅಂದ್ರೆ 50-60. ಸರ್ ನಾವು ಅಷ್ಟು ದೊಡ್ಡ ಸಂಸ್ಥೆ ಕಟ್ಕೊಂಡು ನಾನು 4 ಬ್ರಾಂಚಸ್ ಇಟ್ಕೊಂಡೆ, ನಮ್ಮ ಅಕಾಡೆಮಿ ಟೋಟಲ್ ಒಂದು 250-300 ಇರಲಿಲ್ಲ ಸರ್ ನಮಗೆಲ್ಲ. 300 ಅಂದ್ರೂ ಎಷ್ಟಾಯ್ತು ಸರ್ ಅಲ್ಲ, ಅಷ್ಟೇ. 1.5 ಲಕ್ಷ ಅಂದ್ರೆ ನಮ್ಮ ಬಾಡಿಗೆಗಳು ಅದು ಇದು ಎಲ್ಲ ಅಲ್ಲೇ ಬರ್ತದೆ ಸರ್. ಸೊ ಹಂಗಾಗಿ ನಾವು ಇವಾಗ ಸರ್ಕಾರದವ್ರಿಗೆ ಆಮೇಲೆ ಅದನ್ನು ಏನಾದ್ರು ಬರೆಯಳಿದ್ಬಿಟ್ರೆ ತುಂಬಾ ಕಷ್ಟ ನಮಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಹೇಳ್ತಾ ಇರೋದು ಸರ್, ಬಟ್ ಕಷ್ಟ ಇದೆ ಸರ್. ನಾವು ಆಕ್ಚುಲಿ ಇವತ್ತು ನಮಗೆ ಯಾವುದೇ ರೀತಿ GST ಇಲ್ಲ, ಅದ್ಯಾವುದು ನಮ್ಗೆ ಯಾವುದು ಇಲ್ಲ ನಮಗೆ ಆಕ್ಚುಲಿ, ಬಟ್ ನಮ್ಗೆ ಕಷ್ಟ ಇದೆ. ಬಟ್ ಅದರಿಂದ ಈಗ ನಾವು ಕಳಿಸ್ತಾ ಇರೋಂಥವ್ರು ಈಗ ಒಂದು ಸಿನಿಮಾದಲ್ಲೇ ಆಗಿರಲಿ ಅದರಲ್ಲೇ ಇದೇ ಇದೆ ಅಲ್ವಾ ಸರ್ ರೆವಿನ್ಯೂ ಅವ್ರಿಗೆ, ಈಗ ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಇದೇ ಇದೆ. ಈಗ ನಾವುಗಳೇ ಆಗ್ಲಿ ಥರ್ಮಲ್ ಸ್ಕ್ಯಾನಿಂಗ್ ತಗೋಬೇಕು ಅಂದ್ರೂ ಅದಕ್ಕಾದ್ರೂ GST ಪೇ ಮಾಡಲೇಬೇಕಲ್ಲ ನಮ್ಗೆ. ಈಗ ಒಂದ್ ಮಂತ್ಗೆ ಈಗ ನಮ್ಮ ಕ್ಲಾಸಸ್ಗಳು ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಮುಂಚೆ ಆಗಿದ್ರೆ 30 ಜನ ಒಂದೇ ಸರಿ ನಿಲ್ಲಿಸಿ ಕ್ಲಾಸಸ್ ತಗೋತಾ ಇದ್ವಿ, ಅವಾಗ ಅವಾಗ ಕಷ್ಟ ಆಗ್ತಿರ್ಲಿಲ್ಲ. ಇವಾಗ 8 ಜನ ನಿಲ್ಲಿಸ್ಬೇಕು, 8 ಜನ ಒಂದ್ ಬ್ಯಾಚ್ ತರ ಮಾಡಿ ಆತರ ಒಂದು ಮೇಂಟೈನ್ ಮಾಡ್ಬೋದು. ಆತರ ಮಾಡಿದಾಗ ಇವಾಗ 30 ಜನಕ್ಕೆ ಈಗ ನಾನು ಸ್ಯಾನಿಟೈಸರ್ ಹೊಡಿಬೇಕು, ಥರ್ಮಲ್ ಸ್ಕ್ಯಾನಿಂಗ್ ಮಾಡಬೇಕು, ಅದ್ ಕೆಟ್ಟೋದ್ರೆ ಮತ್ತೆ ಇನ್ನೊಂದು ಥರ್ಮಲ್ ಸ್ಕ್ಯಾನಿಂಗ್ ತಗೋಬೇಕು, ಸ್ಯಾನಿಟೈಸರ್ ತಗೋಬೇಕು, ಇದರಲ್ಲಾದ್ರೂ ನಾವು ರೆವೆನ್ಯೂ ಕೊಟ್ಟೆ ಕೊಡ್ತೀವಿ. ಓಕೆನಾ? ಸೊ ಅದಷ್ಟೇ ಅಲ್ದಲೆ ಇದರಿಂದ ನಾವು ಭರವಸೆ ಕೊಡಬೇಕಾಗಿ ಕೊಡ್ಬೋದು ಏನಂತಂದ್ರೆ ಎಲ್ಲರ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕೊರೋನಾಗ್ ಬೇಕಾಗಿರೋದು ಇಮ್ಯುನಿಟಿ ಪವರ್. ಅಂದ್ರೆ ಇಮ್ಯುನಿಟಿ ಪವರ್ ಇದರಿಂದ ಯಾವ್ದೇ ರೀತಿ ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿ ಆಗುತ್ತೆ ಅಂತಿದ್ರೆ. ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿ ಅವರು ಫಿಟ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡ್ತಾರೆ, ಅದೆಲ್ಲಿಂದ ಬರ್ಬೇಕು ಸರ್? ನಮ್ಮಲ್ಲಿಂದಾನೆ ಹೋಗ್ಬೇಕಲ್ವ ಸರ್? ಈಗ ನಾವು ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ನಾವು ಮನೆ ಮನೆಗೆ ಹೋಗಿ ಡ್ಯಾನ್ಸ್ ಹೇಳ್ಕೊಡಕ್ ಆಗಲ್ಲ ಸರ್ ಇವತ್ತು. ಹೌದು, ಖಂಡಿತವಾಗ್ಲೂ ಆಗಲ್ಲ, ಎಲ್ಲರಿಗೂ ಹೋಗಿ ಹೇಳ್ಕೊಡೋದಕ್ಕಾಗಲ್ಲ. ಈಗ ನಮ್ಮನ್ನ ಫಿಟ್ ಇಂಡಿಯಾ ಅಂತ ಅವ್ರೇನು ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಯೋಗಾಭ್ಯಾಸ ಆಗಿರ್ಬೋದು, ಒಂದು ಏರೋಬಿಕ್ಸ್ ಆಗಿರ್ಬೋದು, ಅಥವಾ ಜುಂಬಾ ಏನೇ ಆಗಿರಲಿ, ಒಂದು ಡ್ಯಾನ್ಸ್ ಫಿಟ್ನೆಸ್ ಏನಾರು ಆಗಿರಲಿ, ನಾವು ಹೇಳ್ಕೊಡ್ಬೇಕು ಅಂದ್ರೆ ನಮ್ಗೆ ಪರ್ಮಿಷನ್ ಕೊಟ್ಟರೆ ನಾವು ಹೇಳ್ಕೊಡಕ್ ಸಾಧ್ಯ ಇವತ್ತು. ಹೌದು ಸರ್, ಇದರಲ್ಲೂ ಒಂದು ಪಾಯಿಂಟ್ ಇದೆ ಅಂತಾನೆ ಹೇಳ್ಬೋದು. ಓಕೆ, ಹಾಗಾದ್ರೆ ಇದನ್ನೆಲ್ಲ ನಮ್ಮ ವೀಕ್ಷಕರು ಕೂಡ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ತಾರೆ. ಈ ನಿಮ್ಮ ಪ್ರಾಬ್ಲಮ್ಗಳನ್ನ ಯಾರಿಗೆಲ್ಲ ತಿಳಿಸ್ಬೇಕು ಪಕ್ಕ ಇದನ್ನೆಲ್ಲ ತಿಳಿಸ್ತಾರೆ ಅಂತ ಹೇಳ್ತಾ. ಓಕೆ ಸರ್, ಹಾಗಾದ್ರೆ ಕೊನೆಯದಾಗಿ ಈಗ ಏನಪ್ಪ ಅಂದ್ರೆ ಕೊನೆಯದಾಗಿ ಜಸ್ಟ್ ಏನಪ್ಪ ಅಂದ್ರೆ ಈಗ ಇಲ್ಲಿವರೆಗೂ ಹೇಳಿದ್ರಿ ನಿಮ್ಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಇತ್ತು, ನೆಕ್ಸ್ಟ್ ಅದೇ ರೀತಿಯಾಗಿ ಏನೇನಿತ್ತು ನಿಮ್ಮ ಪ್ರಾಬ್ಲಮ್ಸ್ ಇತ್ತು, ಮತ್ತೆ ಅದೇ ರೀತಿ ನೆಕ್ಸ್ಟ್ ಏನ್ ನಿಮಗೆ ಮಾಡ್ಕೊಡ್ಬೇಕು ಸರ್ಕಾರದಿಂದ, ಪ್ರತಿಯೊಂದು ಕೂಡ ನೀವು ಎಲ್ಲಾನು ಬೇಡಿಕೆ ಇಟ್ರಿ, ನೆಕ್ಸ್ಟ್ ಅದೇ ರೀತಿ ನಿಮ್ಮ ಪ್ರಾಬ್ಲಮ್ಸ್ ಕೂಡ ಹೇಳ್ಕೊಂಡ್ರಿ. ಓಕೆ, ಹಾಗಾದ್ರೆ ಈಗ ಎಲ್ಲಾ ನೃತ್ಯ ಸ್ಕೂಲ್ ಮಾಸ್ಟರ್ಗಳ ಪರವಾಗಿ ಮತ್ತೆ ಅದೇ ರೀತಿ ಇನ್ನು ಏನಪ್ಪ ಅಂದ್ರೆ ಡ್ಯಾನ್ಸ್ ಡ್ಯಾನ್ಸರ್ಸ್ಗಳ ಪರವಾಗಿ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಮೊದಲಿಗೆ ಸರ್ ನಾನು ನಮ್ಮ ಏನು ಕಟ್ಟಡ ಮಾಲೀಕರಿದ್ದಾರೆ ಅವ್ರಿಗೆ ಒಂದು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ, ಜೊತೆಗೆ ರಿಕ್ವೆಸ್ಟ್ ಮಾಡಕ್ ಇಷ್ಟಪಡ್ತೀನಿ ಸರ್ ಫಸ್ಟ್ಗೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಗೆ ಯಾರಿಗೂ ಕ್ಲಾಸಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಬೆಳೀತೀವಿ. ಅದು ಒಂದು ನನ್ನ ಒಂದ್ ಕಡೆಯಿಂದ ರಿಕ್ವೆಸ್ಟ್. ಆಮೇಲೆ ಕೃತಜ್ಞತೆ ಬಂದ್ಬಿಟ್ಟು ಇವತ್ತು ನಮ್ಗೆ ಎಷ್ಟೋ ಜನ ಬಿಟ್ಟಿದ್ದಾರೆ ಸರ್, ಬಾಡಿಗೆಗಳನ್ನ ಮಾಲೀಕರುಗಳು ಎಷ್ಟೋ ಜನ ಬಿಟ್ಟಿದ್ದಾರೆ. ಎಕ್ಸಾಂಪಲ್ ನಮ್ಮ ನಾನ್ ಇರೋಂತ ಓನರ್ ಬಿಟ್ಟಿದ್ದಾರೆ, ರಕ್ಷಿತಾ ಪಾಪ ಅವರು ಬಿಟ್ಟಿದ್ದಾರೆ, 2 ತಿಂಗಳು ಬೇಡ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಪಾಪ, ಅಂತವ್ರು ಇದಾರೆ. ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೂ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ದಯವಿಟ್ಟು ಇನ್ನ ಸ್ವಲ್ಪ ದಿನ ನಮ್ಗೆ ಅವಕಾಶ ಮಾಡಿಕೊಡಿ ಬಾಡಿಗೆಗೆ
ಏನು ನಮ್ಗೊಂದು ಟಾರ್ಚರ್ ಆಗಿರಲಿ ಅಥವಾ ಬಂದು ಇದು ಮಾಡೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ. ಆಮೇಲೆ ಜೊತೆನಲ್ಲಿ ಏನು ನಮ್ಮ ಡ್ಯಾನ್ಸರ್ಸ್ ಇದ್ದಾರೆ, ಡ್ಯಾನ್ಸ್ ಮಾಸ್ಟರ್ಸ್ ಆಗಿರ್ಬೋದು ಅಥವಾ ನೃತ್ಯ ಶಾಲಾ ಮಾಲೀಕರಾಗಿರ್ಬೋದು, ಎಲ್ಲ ಒಗ್ಗಟ್ಟಾಗಿರೋಣ. ಒಗ್ಗಟ್ಟಾಗಿದ್ದು ಒಗ್ಗಟ್ಟಿನಲ್ಲೇ ಬಲ ಇದೆ ಅಷ್ಟೇ ಹೊರತು ನಮ್ಮ ಬೇರೆ ಯಾವುದೇ ರೀತಿ ಇವತ್ತು ಯಾವುದೋ ಒಂದು ವೇದಿಕೆ ಒಂದು ಜಗಳಕ್ಕೆ ಕಾರಣ ಆಗ್ತಾ ಇದೆ ಅಥವಾ ಬೇರೆ ಏನಕ್ಕೂ ಒಂದು ಕಾರಣ ಆಗ್ತಾ ಇದೆ ಅಂದ್ರೆ ಆ ವೇದಿಕೆ ನಮಗೆ ಬೇಡ, ನಾವು ಆ ವೇದಿಕೆಯಿಂದ ದೂರನೇ ಇರೋಣ. ಒಗ್ಗಟ್ಟಾಗಿರೋಣ, ಎಲ್ಲರೂ ಖುಷಿಯಾಗಿರೋಣ. ಎಲ್ಲ ಒಗ್ಗಟ್ಟಾಗಿದ್ದು ಏನಾದ್ರು ಒಂದು ಸರ್ಕಾರಕ್ಕೆ ಮನವಿ ಆಗಿರ್ಬೋದು, ಇಲ್ಲ ಒಂದು ಸ್ವಾಗತಾರ್ಹವಾಗಿ ಅವ್ರಿಗೆ ನಾವು ಏನಾದ್ರು ಒಂದು ಕೇಳೋ ಅಂತ ಒಂದು ರೈಟ್ಸ್ ಬೇಕು ಅಂದ್ರೆ ಒಗ್ಗಟ್ಟಾಗಿರ್ಬೇಕು. ಒಬ್ಬರೇ ಕುತ್ಕೊಂಡು ಇಬ್ಬರೇ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ ಸರ್. ಇವತ್ತು ಎಲ್ಲ ಜೊತೆಯಲ್ಲಿದ್ದಾಗ ಖಂಡಿತವಾಗ್ಲೂ ಮಾಡೋಣ, ಎಲ್ಲರಿಗೂ ಕಷ್ಟಕ್ಕೆ ಸ್ಪಂದಿಸೋಣ. ಪ್ರತಿಯೊಬ್ಬರನ್ನು ಯಾರದೇ ಕಷ್ಟ ಅಂದಾಗ ನಮ್ಮ ನೃತ್ಯ ಶಾಲೆಗಳಲ್ಲಿ ಇವತ್ತು ಸ್ಪಂದಿಸಬೇಕು. ಜೊತೆಯಲ್ಲಿ ಮಾನ್ಯ ಸರ್ಕಾರದವರಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ದಯವಿಟ್ಟು ನೃತ್ಯ ಶಾಲೆಗಳನ್ನ ಉಳಿಸಿ ಬೆಳೆಸಿ ನೃತ್ಯ ಸಂಯೋಜಕರನ್ನ ಉಪಯೋಗಿಸ್ಕೊಳ್ಳಿ. ಖಂಡಿತವಾಗ್ಲೂ ಅವರಿಂದ ತುಂಬ ಮನೋರಂಜನೆ ತಗೊಂಡಿದ್ದೀರಾ. ಮುಂದಿನ ದಿನಗಳಲ್ಲೂ ಅದೇ ರೀತಿ ನಿಮಗೆ ಬೇಕು ಅಂದಾಗ ಇವತ್ತು ನೀವು ನಮ್ಮನ್ನು ಉಳಿಸ್ಕೊಂಡ್ರೆ ನಾವು ಮುಂದಿನ ದಿವಸದಲ್ಲಿ ನಿಮ್ಮ ಮುಂದೆ ಬರೋಕ್ಕೆ ಸಾಧ್ಯ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮಗಳನ್ನ ಕಾಪಾಡಿ ಅಂತ ನಾನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಹಾಗೆ ಅಕ್ಷಿತ್ ಅವ್ರು ನೀವೇನು ಹೇಳ್ತೀರಾ ಈಗ ಸರ್ ಹೇಳಿದ್ರು ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ನೆಕ್ಸ್ಟ್ ಅದೇ ರೀತಿ ನೀವೇನು ಹೇಳ್ತೀರಾ ಎಲ್ಲರ ಪರವಾಗಿ? ನಾನು ಎಲ್ಲ ನೃತ್ಯ ಶಾಲೆಗಳ ಪರವಾಗಿ ಹಾಗೂ ಎಲ್ಲ ನೃತ್ಯ ಶಾಲೆಗಳಲ್ಲಿ ಕೊರಿಯೋಗ್ರಾಫರ್ಸ್ ಆಗಿ ವರ್ಕ್ ಮಾಡ್ತಿರೋರು ಅಷ್ಟು ಜನಕ್ಕೂ ಒಂದು ರಿಕ್ವೆಸ್ಟು ನನ್ನ ಕಡೆಯಿಂದ, ನಿಮಗೆ ಯಾವುದೇ ಕ್ಷಣದಲ್ಲೂ ನಿಮಗೆ ತುಂಬ ನೋವಾಯಿತು, ಏನೇ ಒಂದು ಪ್ರಾಬ್ಲಮ್ ಆಗ್ತಾಯಿದೆ, ಇಲ್ಲ ನನಗೆ ಆಗ್ತಾಯಿಲ್ಲ ಇದು ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ದಯವಿಟ್ಟು ನಮಗೆ ಕಾಲ್ ಮಾಡ್ಬೋದು, ನಾವು ಮಾತಾಡ್ತೀವಿ, ಮಾತಾಡಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಅಂದರೆ ಐ ಮೀನ್ ಟು ಸೇ ಆತ್ಮಹತ್ಯೆ ಯಾರು ಮುಂದುವರಿಬೇಡಿ ದಯವಿಟ್ಟು, ಇದು ಹಂಬಲ್ ರಿಕ್ವೆಸ್ಟು ನಮ್ಮ ಕಡೆಯಿಂದ. ಇದು ನಾನು ಯಾವುದೋ ಒಂದು ಪೊಸಿಷನಲ್ಲಿ ನಿಂತು ಮಾತಾಡ್ತಾ ಇಲ್ಲ, ಆ್ಯಸ್ ಎ ಡ್ಯಾನ್ಸರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ನಾವಿಲ್ಲ ಅಂದರೆ ಎಂಟರ್ಟೈನ್ಮೆಂಟ್ ಇರೋಲ್ಲ. ದಯವಿಟ್ಟು ಇವತ್ತು ಆತ್ಮಹತ್ಯೆ ಅನ್ನೋದನ್ನು ಬಿಡಿ, ಸರ್ಕಾರಕ್ಕೆ ಬನ್ನಿ ಮಾತಾಡೋಣ, ಸರ್ಕಾರದ ಹತ್ರ ಹೋಗಿ ಕೂತ್ಕೊಳ್ಳೋಣ, ಒಂದು ಎಲ್ಲ ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಸ್ಟ್ರೈಕ್ ಮಾಡೋಣ, ಅದು ಹೇಳೋಣ, ಸರ್ಕಾರಕ್ಕೆ ತಿಳಿಸೋಣ ನಾವು ನಮ್ಮ ಹತ್ರನೂ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಎಲ್ಲರನ್ನು ಒಂದು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಮುನ್ನುಗ್ಗಿ ಸರ್ಕಾರದಲ್ಲಿ ಪರ್ಮಿಷನ್ ಕೇಳೋಣ. ಆದರೆ ದಯವಿಟ್ಟು ಆತ್ಮಹತ್ಯೆ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೇನಾದರೂ ಆ ಥರ ಫೀಲ್ ಆಗ್ತಾ ಇದೆ ಅಂತಂದರೆ ನೀವು ನನಗೆ ಕಾಲ್ ಮಾಡ್ಬೋದು, ನನಗೆ ಅಂತಲ್ಲ, ನನ್ನ ಹೆಸರು ಅಕ್ಷಿತ್ ಅಂತ, ನಾನು ಫೇಸ್ಬುಕ್ಕಲ್ಲಿದೆ, ನೀವು ಯಾವಾಗ ಬೇಕಾದರೂ ನೀವು ಕಾಲ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ನಮ್ಮ ನಂಬರ್ ಡೈರೆಕ್ಟ್ ಆಗಿದೆ. ಖಂಡಿತ ಇಷ್ಟನ್ನು ಹೇಳ್ತಾ ನಾನು. ಆತ್ಮಹತ್ಯೆ ಅನ್ನೋದು ಒಂದೇ ಪರಿಹಾರ ಅಲ್ಲ ಎಲ್ಲದಕ್ಕೂ. ತಾತ್ಕಾಲಿಕವಾಗಿ ನಾವು ಸಹ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಇವತ್ತಿನ ದಿನದಲ್ಲಿ, ಯಾಕೆಂದರೆ ಇದು ನಮ್ಮೊಬ್ಬರಿಗಾಗಿ ಬಂದಿರೋಂಥದ್ದಲ್ಲ, ಜೊತೆನಲ್ಲಿ ಇಡೀ ವಿಶ್ವಕ್ಕೆ ಬಂದು ನಿಂತಿರೋಂಥದ್ದು. ಬಟ್ ಅದು ಜಾಸ್ತಿಯಾಗಿ ಹೊಡೆತ ನಮಗೆ ಕೊಡ್ತಾ ಇದೆ ಇವತ್ತು. ಅಫ್ಕೋರ್ಸ್ ಅದು ಒಪ್ಕೊಳ್ಳೋ ಮಾತೆ ನಾವು, ಬಟ್ ಆತ್ಮಹತ್ಯೆ ದೊಡ್ಡ ವಿಚಾರ ಅಲ್ಲ. ಯಾರಿಗೂ ಆತ್ಮಹತ್ಯೆ ಮಾಡ್ಕೊಳೋ ಥರ ಉರಿದುಂಬಿಸೋಕ್ಕೂ ಹೋಗಬೇಡಿ, ಆತ್ಮಹತ್ಯೆ ಮಾಡ್ಕೊಳೋಕ್ಕೂ ಹೋಗಬೇಡಿ ದಯವಿಟ್ಟು ಯಾರೂ. ಅದೊಂದೇ ಪರಿಹಾರ ಅಲ್ಲ ಇದೆ, ಗೆಲ್ಲೋಣ, ಗೆದ್ದೇ ಗೆಲ್ತೀವಿ ಒಂದು ದಿವಸ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್, ನಿಜವಾಗ್ಲೂ ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಮಾತಾಡಿದ್ರಿ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ರಿ. ಜಸ್ಟ್ ಏನಪ್ಪ ಅಂದ್ರೆ ಈ ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ಎಲ್ಲರಿಗೂ ಒಂದ್ ರೀತಿಯಲ್ಲಿ ಹುರಿದುಂಬಿಸಿದ್ರಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಇವತ್ತು ಅಕ್ಷಿತ್ ಅವರು ಹಾಗೆ ಜಗದೀಶ್ ಸರ್ ಅವರು, ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಎಲ್ಲರ ಪರವಾಗಿ ಮಾತಾಡಕ್ಕೆ ತುಂಬಾನೇ ಖುಷಿ ಆಯ್ತು. ಹಾಗೆ ಮತ್ತೆ ಮತ್ತೆ ಬರ್ತಾ ಇದೀನಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸಿ. ನೀವು ಮುಗು ಅಷ್ಟೇ, ನಿಮ್ಮ ವಾಹಿನಿ ಪ್ರಗತಿ ವಾಹಿನಿಗೂ ಅಷ್ಟೇ, ನಮಗೆ ಈ ಒಂದು ಕಷ್ಟ ಸಂದರ್ಭದಲ್ಲಿ ಒಂದು ವೇದಿಕೆ ಮಾಡಿಕೊಟ್ಟು ನಮ್ಮ ಕಷ್ಟ ಹೇಳ್ಕೊಳೋದಕ್ಕೆ ಜನಗಳ ಮುಂದೆ, ಒಂದು ಸರ್ಕಾರದ ಮುಂದೆ, ಜನಪ್ರತಿನಿಧಿಗಳ ಮುಂದೆ ನಮ್ಮ ನಮ್ಮ ಕಷ್ಟ ಹೇಳ್ಕೊಳೋದಕ್ಕೆ ಒಂದು ವೇದಿಕೆ ಮಾಡಿಕೊಟ್ಟಂತ ನಿಮ್ಮ ತಂಡದ ಎಲ್ಲರಿಗೂ ನಮ್ಮ ಒಂದು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಮನದಾಳದ ಮಾತು ನಿಮ್ಮಿಂದ ಅಂತ, ನಮ್ಮ ಮನದಾಳದ ಮಾತು ನಿಮ್ಮಿಂದ, ಮಾತುಗಳು ನಮ್ಮ ಕಷ್ಟ ದಿನದ ಮಾತುಗಳು ಮುಂದೆ ಈ ರೀತಿ ಆಗದಿರಲಿ ಅಂತ ನಮ್ಮ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಎಷ್ಟೆಲ್ಲ ಚರ್ಚೆಗಳಾಯಿತು ಅಂತ ನಿಮಗೂ ಕೂಡ ಗೊತ್ತಿರ್ಬೋದು. ಏನಪ್ಪ ಅಂದ್ರೆ ಈಗ ಕೊರೋನಾ ಸಂಕಷ್ಟ ಯಾರಿಗೆ ತಾನೇ ಬಂದಿಲ್ಲ, ಎಲ್ಲರಿಗೂ ಸಂಕಷ್ಟ ಬಂದಿದೆ. ಹಾಗೆ ಅದರಲ್ಲಿ ಒಂದು ಎಳೆಯಾದಂತಹ ಈ ಡ್ಯಾನ್ಸ್ ಸ್ಕೂಲ್ಗಳ ಎಲ್ಲ ಒಂದು ಸಂಬಂಧಕ್ಕೆ ಬಂದರೆ ಡ್ಯಾನ್ಸ್ ಸ್ಕೂಲ್ಗಳಾಗಲಿ, ನೆಕ್ಸ್ಟ್ ಅದರಲ್ಲಿ ಡ್ಯಾನ್ಸ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋರಾಗಲಿ, ನೆಕ್ಸ್ಟ್ ಅದೇ ರೀತಿ ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್, ನೆಕ್ಸ್ಟ್ ಅದೇ ರೀತಿ ಡ್ಯಾನ್ಸ್ ಸ್ಕೂಲ್ ಮಾಸ್ಟರ್ಸ್, ನೆಕ್ಸ್ಟ್ ಅದೇ ರೀತಿ ಕೇವಲ ಡ್ಯಾನ್ಸನ್ನೇ ನಂಬಿಕೊಂಡು ಜೀವನ ಮಾಡ್ತಿರುವಂತಹ ತುಂಬ ಜನ ಇದ್ದಾರೆ. ಆದರೆ ಅವರು ಒಂದು ಮಾತನ್ನು ಕೂಡ ಹೇಳಿದ್ರು, ಏನಪ್ಪ ಅಂದರೆ
ಕೊರೋನಾ ಸಂಕಷ್ಟದಲ್ಲಿ ನಮ್ಗೆ ಎಲ್ಲೂ ಬೇರೆ ಕಡೆ ಚಾನ್ಸ್ ಇಲ್ಲ, ನೆಕ್ಸ್ಟ್ ಅದೇ ರೀತಿ ನಮ್ಗೆಲ್ಲೂ ದುಡಿಯಕ್ ಆಗ್ತಿಲ್ಲ, ಅದರಿಂದ ಈಗ ಡ್ಯಾನ್ಸ್ ನೇ ನಂಬ್ಕೊಂಡು ಬದುಕ್ತಿದೀವಿ ಅಂತ ಯಾರಿಗೂ ಕೂಡ ನಮ್ಗೆ ಎಲ್ಲೂ ಇನ್ಕಮ್ ಬರ್ತಿಲ್ಲ ಅದೇ ರೀತಿ ಹಂಗಂತ ಹೇಳಿ ಸುಸೈಡ್ ಮಾಡ್ಕೊಳ್ಳೋದಿದೆಯಲ್ಲ ನಿಜವಾಗ್ಲು ಅದ್ರಂತ ಮೂರ್ಖತನ ಬೇರೆ ನಮ್ಮ ಮನುಷ್ಯ ಜೀವನದಲ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಓಕೆ, ನೀವು ಕೂಡ ನೋಡಿದ್ರೆ ಈಗ ಎಲ್ಲರಿಗೂ ಆಲ್ಮೋಸ್ಟ್ ಇದರಲ್ಲಿ ತುಂಬಾನೇ ಸೊಲ್ಯೂಷನ್ ಸಿಕ್ಕಿದೆ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಕಲೀಗ್ಸ್ ಆಗಲಿ, ಯಾರೇ ಕೂಡ ನಿಮ್ಮ ಡ್ಯಾನ್ಸರ್ಸ್ ಹಾಗೆ ಡ್ಯಾನ್ಸ್ಗಳು ನಡೆಸಿದ್ರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ಯಾಕಂದ್ರೆ ಯೂತ್ ಸಪೋರ್ಟ್ ಮುಂದೆ ಬೇರೆ ಯಾವ ಸಪೋರ್ಟು ಬೇಕಿಲ್ಲ, ಯಾವ್ದು ಪವರು ಬೇಕಿಲ್ಲ, ಎಲ್ಲ ಕೂಡ ಬಿದ್ದೋಗುತ್ತೆ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇಲ್ಲಿಂದ ನಿಜವಾಗ್ಲೂ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಹಾಗೆ ಮತ್ತೆ ನಾವು ಇದೇ ರೀತಿಯ ಹೊಸ ಹೊಸ ಕಾನ್ಸೆಪ್ಟ್ ನೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾನೆ ಇರ್ತೀವಿ. ನಿಮ್ಮ ಹಲವಾರು ಪ್ರಾಬ್ಲಮ್ಸ್ಗೆ ಹಲವಾರು ಸೊಲ್ಯೂಷನ್ಸ್ ನೊಂದಿಗೆ ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.